ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರ್ವೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಮಾಯಾತಂತ್ರ ಮರಾರಿ ಸ್ಮಯಮಪನಯತೋ ಮಧ್ವಸಿದ್ಧಾಂತ ನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇಃ ಇಂಧತೆ ಯತ್ ಪ್ರಬಂಧಾಃ ಯದ್ವಾಕ್ ಅದ್ವೈತ ವಿದ್ಯಾ ಚಲಕುಲಕುಲಿಶ ಪ್ರೌಢಿ ಮಾಢೌ ಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ. ದ್ವೈತ ಸಿದ್ಧಾಂತದ ನರಸಿಂಹದೇವರ ಮೂರು ಕಣ್ಣುಗಳಂತೆ ವ್ಯಾಸತ್ರಯ ಅಂತ ಪ್ರಸಿದ್ಧವಾದ ಮೂರು ಗ್ರಂಥಗಳನ್ನು ರಚನೆ ಮಾಡಿದಂಥವರು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು. ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವರು. ತಮ್ಮ ಗುರುಗುಣಸ್ತವನದಲ್ಲಿ ವ್ಯಾಸರಾಜರನ್ನು ಹೀಗೆ ಸ್ತೋತ್ರ ಮಾಡ್ತಾರೆ. ಆಗಿನ ಕಾಲದಲ್ಲಿ ಕೃತಯುಗದಲ್ಲಿ ಹಿರಣ್ಯಕಶಿಪು ಇದ್ದ. ನಾನೇ ದೇವರು, ನನ್ನನ್ನು ಬಿಟ್ಟರೆ ಬೇರೆ ಯಾವ ದೇವರಿದ್ದಾನೆ? ಕ್ವಾಸವು ಮದನ್ಯೋ ಜಗದೀಶ್ವರ, ನಾನೇ ಜಗದೀಶ್ವರ. ಕ್ವಾಸವು ಮದನ್ಯೋ ಜಗದೀಶ್ವರ, ನನ್ನನ್ನು ಬಿಟ್ಟರೆ ಬೇರೆ ಜಗದೀಶ್ವರ ಯಾರು? ನಾನೇ ಜಗದೀಶ್ವರ ಅಂತ ಇಂಥ ಸೊಕ್ಕು ಹಿರಣ್ಯಕಶಿಪುವಿಗಿತ್ತು. ಅವನ ಸೊಕ್ಕನ್ನು ಅಡಗಿಸಲಿಕ್ಕೆ ನರಸಿಂಹದೇವರ ಪ್ರಾದುರ್ಭಾವ ಆಯಿತು. ಮಾಯಾತಂತ್ರಾಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ. ಹಾಗೆ ಕಲಿಯುಗದಲ್ಲಿಯೂ ಕೂಡ ನಾನೇ ದೇವರು ಅನ್ನುವಂಥ ವಾದ ಬಂತು. ಕೃತಯುಗದಲ್ಲಿ ನಾನೇ ದೇವರು ಅಂತ ಹೇಳಿಕೊಂಡವನು ಹಿರಣ್ಯಕಶಿಪು. ನಾನೇ ದೇವರು ಅನ್ನುವಂಥ ವಾದ ಕಲಿಯುಗದಲ್ಲಿ ಉಂಟಾಯಿತು. ಹಿರಣ್ಯಕಶಿಪುವಿನ ಹಾಗೆ ನಾನೇ ದೇವರು ಅನ್ನುವಂಥ ವಾದವನ್ನು ಅದನ್ನು ಖಂಡಿಸಲಿಕ್ಕೆ ಆಗ ನಾನೇ ದೇವರು ಅಂತ ಹೇಳಿದ ಹಿರಣ್ಯಕಶಿಪುವನ್ನು ನಾಶ ಮಾಡಲಿಕ್ಕೆ ನರಸಿಂಹದೇವರ ಪ್ರಾದುರ್ಭಾವ ಆಗಿತ್ತು. ನಾನೇ ದೇವರು ಅನ್ನುವಂಥ ವಾದವನ್ನು ಖಂಡಿಸಲಿಕ್ಕೆ ಮಧ್ವ ಸಿದ್ಧಾಂತದ ಅವತಾರ ಆಯಿತು. ಆದ್ದರಿಂದ ಆ ಮಧ್ವ ಸಿದ್ಧಾಂತ ನರಸಿಂಹದೇವರಿದ್ದಾಗೆ, ನರಸಿಂಹದೇವರೇನು ಕೆಲಸ ಮಾಡಿದರೂ ದ್ವೈತ ಸಿದ್ಧಾಂತ ಮಧ್ವ ಸಿದ್ಧಾಂತ ಆ ಕೆಲಸವನ್ನೇ ಮಾಡಿದ್ದು. ಹಿರಣ್ಯಕಶಿಪು ದೇವರಲ್ಲಿ ಭಕ್ತಿ ಮಾಡತಕ್ಕಂಥ ಪ್ರಹ್ಲಾದನನ್ನು ಹಿಂಸೆ ಮಾಡ್ತಾ ಇದ್ದ. ಯಾವ ದೇವರು ಭಕ್ತಿ ಮಾಡಲಿಕ್ಕೆ ಯಾರಿದ್ದಾರೆ ಬೇರೆ ದೇವರು? ನಾನೇ ದೇವರು ಅಂತ. ಅದೇ ರೀತಿ ಪರಮಾತ್ಮನಲ್ಲಿ ಆ ಭಕ್ತಿ ಅಂತನ್ನೋದನ್ನೇ ನಾಶ ಮಾಡುವಂಥ ರೀತಿಯಲ್ಲಿ, ದೇವರಿಲ್ಲ ಯಾವ ದೇವರಲ್ಲಿ ಭಕ್ತಿ ಮಾಡ್ತೀರಿ, ನಾವೇ ದೇವರು, ನಾವ್ಯಾರಲ್ಲಿ ಭಕ್ತಿ ಮಾಡಬೇಕು, ಇಂಥ ವಾದ ಬಂದಾಗ ದ್ವೈತ ಸಿದ್ಧಾಂತ ಉಗಮಾಯಿತು. ನರಸಿಂಹದೇವರು ಪ್ರಾದುರ್ಭವಿಸಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತೆ ಮಧ್ವ ಸಿದ್ಧಾಂತ ಬಂದು ನಾನೇ ದೇವರು ಅನ್ನುವಂಥ ವಾದವನ್ನು ಖಂಡಿಸಿ ನಮಗಿಂತ ಉತ್ತಮನಾದ ಮತ್ತೊಬ್ಬ ದೇವರಿದ್ದಾನೆ ಅಂತ ತೋರಿಸಿದ್ದು ಮಧ್ವ ಸಿದ್ಧಾಂತ. ಮಾಯಾತಂತ್ರಾಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ. ನರಸಿಂಹದೇವರು ಪ್ರಾದುರ್ಭವಿಸಿದರು, ಆಗ ಅವರಿಗೆ ಮೂರು ಕಣ್ಣಿತ್ತಂತೆ. ನರಸಿಂಹದೇವರಿಗೆ ಮೂರು ಕಣ್ಣು, ಮಧ್ವ ಸಿದ್ಧಾಂತಕ್ಕೂ ಕೂಡ ಮೂರು ಕಣ್ಣು. ಯಾವುದದು ಮಧ್ವ ಸಿದ್ಧಾಂತದ ಮೂರು ಕಣ್ಣು ಅಂದರೆ ವ್ಯಾಸರಾಜರು ರಚನೆ ಮಾಡಿದ ಮೂರು ಗ್ರಂಥವೇ ಮಧ್ವ ಸಿದ್ಧಾಂತದ ಮೂರು ಕಣ್ಣು.
ಅಂಥ ಮಧ್ವ ಸಿದ್ಧಾಂತಕ್ಕೆ ಕಣ್ಣು ಕೊಟ್ಟಿರ್ತಕ್ಕಂಥವರು ವ್ಯಾಸರಾಜರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಯಾವುದು ಮೂರು ಕಣ್ಣು ಅಂತಂದರೆ ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಇವು ಮೂರು ಕಣ್ಣು. ಬೇರೆ ಕಣ್ಣು ಮನುಷ್ಯರ ಕಣ್ಣುಗಳೆಲ್ಲ ಕೊನೆ ಕೊನೆಗೆ ಮಂದವಾಗ್ತದೆ, ದೃಷ್ಟಿ ಮಂದ ಆಗುತ್ತೆ. ಆದರೆ ಎಂದೂ ಕೂಡ ಯಾರೂ ಖಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಾಗಿರತಕ್ಕಂಥ ಆಕ್ರಮಣ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮೂರು ಕಣ್ಣುಗಳು ವ್ಯಾಸರಾಜರು ಮಾಡಿದ ಮೂರು ಗ್ರಂಥ. ಹೀಗೆ ನೇತ್ರಾಣಿ ವತ್ರಯೋಪಿ ತ್ರಿಜಗತಿ ನೃಹರೇಹೇ ಇಂಧತೆ ಯತ್ ಪ್ರಬಂಧ, ಇಂಥ ಮೂರು ಕಣ್ಣು ಕೊಟ್ಟವರು ವ್ಯಾಸರಾಜರು. ಇನ್ನು ಅವರ ಇತರ ಗ್ರಂಥಗಳೇನಿದೆ, ಭೇದೋಜ್ಜೀವನ ಮೊದಲಾದಂಥ ಬೇರೆ ಗ್ರಂಥಗಳು, ಯದ್ವಾಗ್ ಅದ್ವೈತ ವಿದ್ಯಾಚಲ ಕುಲ ಕುಲಿಶ ಪ್ರೌಢಿ ಮಾಢವುಕತೆ ಸಹ. ಕುಲಿಶ ಪ್ರೌಢಿ, ಕುಲಿಶ ಅಂದರೆ ವಜ್ರಾಯುಧ. ವ್ಯಾಸರಾಜರು ಮಾಡಿದ ಬೇರೆ ಗ್ರಂಥಗಳು ವಜ್ರಾಯುಧ ಇದ್ದ ಹಾಗೆ, ದೇವೇಂದ್ರನ ವಜ್ರಾಯುಧ ಇದ್ದಂತೆ, ಇಂದ್ರನ ವಜ್ರಾಯುಧ. ಆಗ ನರಸಿಂಹದೇವರು ಹಿರಣ್ಯಕಶಿಪುವನ್ನು ವಧೆ ಮಾಡಿದರು, ಬೇರೆ ಬೇರೆಯವರೆಲ್ಲ ಇದ್ದರು, ಅಂಥವರನ್ನು ಅವರೆಲ್ಲ ದೇವತೆಗಳ ಶತ್ರುಗಳು, ಅಂಥವರನ್ನು ನಾಶಪಡಿಸಲಿಕ್ಕೆ ದೇವೇಂದ್ರನ ವಜ್ರಾಯುಧ ಇತ್ತು. ಹಾಗೆ ಬೇರೆ ಬೇರೆ ವಾದಗಳನ್ನು, ಬೇರೆ ಬೇರೆ ವಾದಗಳು, ಬೇರೆ ಬೇರೆ ಸಿದ್ಧಾಂತಾಭಾಸಗಳು ಬಂದವು, ಅದನ್ನು ಖಂಡಿಸಲಿಕ್ಕೆ ವ್ಯಾಸರಾಜರು ಇತರ ಗ್ರಂಥಗಳನ್ನು ಮಾಡಿದರು. ಆ ಎಲ್ಲ ಗ್ರಂಥ ಸಮೂಹ ವಜ್ರಾಯುಧ ಇದ್ದಾಗೆ, ಇಂದ್ರನ ವಜ್ರಾಯುಧ ಇದ್ದಾಗೆ, ವಜ್ರಾಯುಧ ಪರ್ವತವನ್ನೇ ಭೇದಿಸ್ತಾ ಇತ್ತು ಇಂದ್ರನ ವಜ್ರಾಯುಧ. ಅದೇ ರೀತಿ ವ್ಯಾಸರಾಜರ ಒಂದೊಂದು ಮಾತು ಕೂಡ ಬೇರೆ ಬೇರೆ ದುರ್ಮತಗಳೆಂಬ ಪರ್ವತಗಳನ್ನು ಭೇದಿಸ್ತಕ್ಕಂಥ ವಜ್ರಾಯುಧಕ್ಕೆ ಸಮಾನ. ಅಂಥ ಗ್ರಂಥಗಳನ್ನು ರಚನೆ ಮಾಡಿದವರು ವ್ಯಾಸರಾಜರು. ಯದ್ವಾಗ್ ಅದ್ವೈತ ವಿದ್ಯಾಚಲ ಕುಲಿಶ ಪ್ರೌಢ ಮಾಢವುಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ. ಅಂಥ ಅಪಾರ ಮಹಿಮಾಶಾಲಿಗಳಾಗಿರ್ತಕ್ಕಂಥ ವ್ಯಾಸರಾಜರು ಎಲ್ರಿಗೂ ಕೂಡ ಪುನಃ ಪುನಃ ನಾನಾ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ಸನ್ನು ದಯಪಾಲಿಸಲಿ ಅಂತ ವಾದಿರಾಜರು ಎಲ್ರಿಗೂ ಕೂಡ ಶ್ರೇಯಸ್ಸಾಗಲಿ, ವ್ಯಾಸರಾಜರು ಶ್ರೇಯಸ್ಸುಂಟು ಮಾಡಲಿ ಅಂತ ವಾದೀಂದ್ರ ತೀರ್ಥರು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವ್ಯಾಸರಾಜರನ್ನು. ನಿಮ್ಮ ಭಕ್ತರಿಗೆಲ್ಲರಿಗೂ ಕೂಡ ನೀವು ಶ್ರೇಯಸ್ಸುಂಟು ಮಾಡಿರಿ ಅಂತ. ಇವತ್ತಿನ ವ್ಯಾಸರಾಜರ ಆರಾಧನಾ ದಿವಸ, ವ್ಯಾಸರಾಜ ಸ್ವಾಮಿಗಳು ಇವತ್ತು ಬಹಿರ್ಮುಖರಾಗಿರ್ತಾರೆ. ಯಾವತ್ತೂ ಆರಾಧನೆ ಅಂತಂದರೆ ಅವರು ಬಹಿರ್ಮುಖರಾಗುವ ದಿವಸ, ಯಾವಾಗಲೂ ಅಂತರ್ಮುಖಿಗಳಾಗಿ ವೃಂದಾವನಸ್ಥರಾದ ಮೇಲೆ ಅಂತರ್ಮುಖಿಗಳಾಗ್ತಾರೆ, ಕೇವಲ ಭಗವಂತನ ಧ್ಯಾನಾಸಕ್ತರಾಗಿರ್ತಾರೆ. ಆದರೆ ಆರಾಧನಾ ಕಾಲ ಬಂತು ಅಂತಂದರೆ ಮೂರು ದಿವಸ ಅವರು ಬಹಿರ್ಮುಖರಾಗ್ತಾರೆ. ಯಾರು ಬರ್ತಾರೆ ಅವರಿಗೆ ಅನುಗ್ರಹ ಮಾಡಬೇಕು, ಅವರ ಮೇಲೆ ದೃಷ್ಟಿ ಹಾಕಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ಹೊರಗಡೆ ದೃಷ್ಟಿ ಹಾಕ್ತಾರೆ, ಬಹಿರ್ಮುಖರಾಗಿರ್ತಾರೆ. ಆದ್ದರಿಂದ ಆರಾಧನೆ ಅಂತಂದರೆ ಬಹಳ ವಿಶೇಷವಾದಂಥ ಸಂದರ್ಭ. ಮೂರು ದಿವಸ ನಡೀತದೆ ಪೂರ್ವಾರಾಧನೆ, ಅವರು ಹೊರಗೆ ಬರಲಿಕ್ಕೆ ಶುರು ಮಾಡ್ತಾರೆ, ಅವತ್ತು ಅವರನ್ನು ಸ್ವಾಗತ ಮಾಡುವ ದಿವಸ ಪೂರ್ವಾರಾಧನೆ ಎಂದರೆ. ಮಧ್ಯ ಆರಾಧನೆ ಅಂತ ಬಂದರೆ ಅವತ್ತು ಅವರಿಗೆ ನಾವು ಆರಾಧನೆ ಮಾಡೋದು, ಏನೇನಿದೆ ಎಲ್ಲ ಸಮರ್ಪಣೆ ಮಾಡೋದು. ಉತ್ತರ ಆರಾಧನೆ ಅಂತಂದರೆ ಮತ್ತೆ ನೀವು ಅಂತರ್ಮುಖಿಗಳಾಗಿರಿ ಅಂತ ಬೀಳ್ಕೊಡೋದು ಅವರನ್ನು, ಒಳಗಡೆ ಅಂತರ್ಮುಖಿಗಳಾಗಿರಿ ಅಂತ. ಹೀಗೆ ಮೂರು ದಿವಸದ ಆರಾಧನೆ ನಡೀತಾ ಇದೆ. ವಿಶೇಷವಾಗಿ ಮಧ್ಯ ಆರಾಧನೆ ದಿವಸ ಎಲ್ಲರ ಭಕ್ತಿ ಕಾಣಿಕೆಯನ್ನು ಸ್ವೀಕಾರ ಮಾಡತಕ್ಕಂಥವರು, ಭಕ್ತಿಯನ್ನು ಸ್ವೀಕಾರ ಮಾಡಿ ಅವರಿಗೆ ದಿವ್ಯವಾದ ಅನುಗ್ರಹ ಮಾಡತಕ್ಕಂಥ ದಿವಸ. ವಾದೀಂದ್ರ ತೀರ್ಥರು ಏನು ಪ್ರಾರ್ಥನೆ ಮಾಡಿದ್ದಾರೆ, ಅವರನ್ನು ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ ಅಂತ. ಅದೇ ರೀತಿ ನಾವು ಕೂಡ ಎಲ್ರಿಗೂ ಕೂಡ ವ್ಯಾಸರಾಜರ ಭಕ್ತರು, ಹರಿಗುರುಗಳ ಭಕ್ತರು ಎಲ್ರಿಗೂ ಕೂಡ ವ್ಯಾಸರಾಜರು ವಿಶೇಷವಾದ ಶ್ರೇಯಸ್ಸುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಒಂದೆರಡು ಮಾತುಗಳಿಂದ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದೀವಿ. ಇದೇ ಅವರಿಗೆ ನಾವು ಮಾಡುವಂಥ ಆರಾಧನೆ ಅಂದರೆ ಅದು ರಾಯರ ಮಠದ ಪರಂಪರೆ ಅಂದರೆ ಪೂರ್ವ ಪರಂಪರೆ. ರಾಯರ ಗುರುಗಳು ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರ ಗುರುಗಳು ವಿಜಯೇಂದ್ರ ತೀರ್ಥ ಸ್ವಾಮಿಗಳವರು, ಅವರು ಮಾಡಿದ್ದು ಅಂತ ಒಂದು ಸ್ತೋತ್ರ ಇದೆ. ವಂದೇ ಮುಕುಂದ ಮರವಿಂದ ಭವಾದಿ ವಂದ್ಯಂ ಇಂದಿಂದಿರಾ ಪ್ರತತ ಮೇಚಕ ಮಾ ಕಟಾಕ್ಷಂ ಬಂದೀಕೃತ ಮರ ಮಮಂದ ಮತಿಂ ವಿದಧ್ಯಾತ್ ಆನಂದ ತೀರ್ಥ ಹೃದಯಾಂಬುಜ ಮತ್ತ ಭೃಂಗ ಅಂತ ಪ್ರಾರಂಭ ಆಗ್ತದೆ. ಆರಂಭದ ಶ್ಲೋಕದಲ್ಲಿ ವಿಜಯೇಂದ್ರ ಸ್ವಾಮಿಗಳು ಭಗವಂತನನ್ನು ಸ್ತೋತ್ರ ಮಾಡಿ
ಆಮೇಲೆ ಅವರ ಭಕ್ತರಾಗಿರ್ತಕ್ಕಂಥ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾರೆ. ಜಾಸ್ತಿ ಶ್ಲೋಕ ಇಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಆ ಶ್ಲೋಕಗಳನ್ನು ಅನುವಾದ ಮಾಡ್ತಾ ಇದ್ದೇವೆ. ಮೊದಲನೇ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮಾದಿಗಳಿಂದ ಒಂದೇನಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಕಟಾಕ್ಷ, ಲಕ್ಷ್ಮೀದೇವಿಯು ತನ್ನ ಕಟಾಕ್ಷದಿಂದ ನಿರಾಜನ ಮಾಡ್ತಾ ಇದ್ದಾಳೆ ಪರಮಾತ್ಮನನ್ನು. ನಾವು ಮಂಗಳಾರತಿ ಮಾಡೋ ಹಾಗೆ ಲಕ್ಷ್ಮೀದೇವಿಯ ಕಟಾಕ್ಷವೇ ಮಂಗಳಾರತಿ ನಿರಾಜನ. ಅಂಥ ಕಟಾಕ್ಷ ಪಾತ್ರನಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಬಂದಿಗಳಂತೆ, ಬಂದಿ ಅಂದರೆ ಸ್ತೋತ್ರ ಮಾಡುವವರಿಗೆ ಬಂದಿ ಅಂತಾರೆ, ಬಂದಿ ಮಾಗಧರು ಅಂತಿರ್ತಾರೆ. ಅಂಥ ಎಲ್ಲ ದೇವತೆಗಳು ಕೂಡ ಭಗವಂತನಿಗೆ ಬಂದಿಗಳಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಥ ಪರಮಾತ್ಮನನ್ನು ನಮಸ್ಕಾರ ಮಾಡ್ತೇನೆ. ವಿಶೇಷವಾಗಿ ಶ್ರೀಮದ್ ಆನಂದ ತೀರ್ಥರ ಹೃದಯ ಕಮಲದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಪರಮಾತ್ಮ ನಮಗೆ ದಿವ್ಯವಾದ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆನಂದ ತೀರ್ಥರ ಹೃದಯದಲ್ಲಿ ವಾಸ ಮಾಡಿದಂಥ ಪರಮಾತ್ಮ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಭಗವಂತನ ವಾಸಕ್ಕೆ ಮುಖ್ಯ ನೆಲೆ ಮಧ್ವಾಚಾರ್ಯರ ಹೃದಯ, ಮುಖ್ಯ ಪ್ರಾಣದೇವರ ಹೃದಯ. ಅಂಥ ಶುದ್ಧವಾದ ಜಾಗ ಮತ್ತೊಂದಿಲ್ಲ. ಒಬ್ಬ ಮನುಷ್ಯ ಕೂಡಬೇಕಾದ್ರೇ ಧೂಳು ಜಾಡಿಸಿ ಕೂಡ್ತಾನೆ, ಹಾಗೆ ಧೂಳಿದ್ದ ಜಾಗದಲ್ಲಿ ಕೂಡೋದಿಲ್ಲ, ಸ್ಲಮ್ ಏರಿಯಾದಲ್ಲಿ ವಾಸ ಮಾಡೋದಿಲ್ಲ. ಭಗವಂತನಿಗೆ ಪರಿಶುದ್ಧವಾದ ಜಾಗ ಅಂತಂದರೆ ಆನಂದ ತೀರ್ಥರ ಹೃದಯ. ಯಾಕೆ ಅಷ್ಟು ಶುದ್ಧವಾದದ್ದು ಮಧ್ವಾಚಾರ್ಯರ ಹೃದಯ? ಅದರಲ್ಲಿ ಸ್ವಲ್ಪವೂ ಕೂಡ ಅಸುರಾವೇಶ ಆಗಲಿಕ್ಕೆ ಸಾಧ್ಯ ಇಲ್ಲ, ಕಾಮಕ್ರೋಧಾದಿಗಳಿಲ್ಲ, ಮಿಥ್ಯಾಜ್ಞಾನ ಇಲ್ಲ, ಭ್ರಾಂತಿ ಇಲ್ಲ, ಪರಿಶುದ್ಧವಾದ ಜ್ಞಾನ ತುಂಬಿದಂಥ ಹೃದಯ ಮಧ್ವಾಚಾರ್ಯರ ಹೃದಯ, ಭಾರತೀಯ ರಮಣ ಮುಖ್ಯ ಪ್ರಾಣನ ಹೃದಯ. ಆದ್ದರಿಂದ ಪರಮಾತ್ಮ ಯಾವಾಗಲೂ ಮಧ್ವರ ಹೃದಯದಲ್ಲೇ ವಾಸ ಮಾಡುವವನು. ಅದನ್ನು ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ. ಆನಂದ ತೀರ್ಥ ಹೃದಯಾಂಬುಜ ಮತ್ತಭೃಂಗ, ಒಂದು ಹೂವಿನ ರಸಕ್ಕೆ ಅದರ ಆಸ್ವಾದನೆಯಲ್ಲಿ ಅದರ ರುಚಿ ಕಂಡಂಥ ಭ್ರಮರ ಹೂವನ್ನು ಬಿಟ್ಟು ಮತ್ತೊಂದು ಕಡೆ ಕದಲೋದಿಲ್ಲ, ಸದಾ ಹೂವಿನಲ್ಲೇ ಇರ್ತದೆ. ಅದರ ರಸ ಅದರ ಆಸ್ವಾದನೆ ಮಾಡಿ ಅಷ್ಟು ರುಚಿ ಅದಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆನಂದ ತೀರ್ಥರ ಹೃದಯ ಬಿಟ್ಟು ಭಗವಂತ ಒಂದು ಕ್ಷಣವೂ ಕೂಡ ಕದಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಈಗಿನ ಕಾಲದಲ್ಲಿ ದೃಷ್ಟಾಂತ ಹೇಳಬೇಕು ಅಂತಂದರೆ, ಒಂದು ಮಗುವಿಗೆ ಮೊಬೈಲ್ ಕೊಟ್ಟು ಏನಾದರೂ ಗೇಮ್ ನೋಡು ಅಂತಂದರೆ ಒಂದು ಕ್ಷಣ ಈಚೆ ಬಿಟ್ಟು ಕದಲೋದೇ ಇಲ್ಲ, ಅದು ಅಷ್ಟು ನೆಟ್ಟಿರ್ತದೆ. ಆ ರೀತಿ ಭಗವಂತ ಆನಂದ ತೀರ್ಥರ ಹೃದಯ ಕಮಲದಲ್ಲಿ ಒಂದು ಕ್ಷಣವೂ ಕೂಡ ಬಿಡೋದಿಲ್ಲ. ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಯಸ್ಸ ವೈಷ್ಣವಗ್ರಹ. ಆನಂದ ತೀರ್ಥರು ತಮ್ಮ ಮನಸ್ಸನ್ನು ಒಂದು ಕ್ಷಣವೂ ಪರಮಾತ್ಮನ ಪಾದದಿಂದ ಕದಲಿಸೋದಿಲ್ಲ. ಭಗವಂತ ಆನಂದ ತೀರ್ಥರ ಹೃದಯದಿಂದ ತನ್ನ ಪಾದವನ್ನು ಕದಲಿಸೋದಿಲ್ಲ. ಸದಾ ಇವರ ಮನಸ್ಸು ಪರಮಾತ್ಮನ ಪಾದದಲ್ಲಿ, ಭಗವಂತನ ಪಾದ ಸದಾ ಆನಂದ ತೀರ್ಥರ ಮನಸ್ಸಿನಲ್ಲಿ, ಅಷ್ಟು ಅನ್ಯೋನ್ಯವಾಗಿ ಅಂಟುಕೊಂಡಿರ್ತದೆ. ಅಂಥ ಪರಮಾತ್ಮ ಆನಂದ ತೀರ್ಥರ ಮಧ್ವ ಹೃದಯ ಗುಹಾವಾಸಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರಿಗೂ ಕೂಡ ದಿವ್ಯವಾದ ಮತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ. ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ ಭಕ್ತಾತಿಪೂಗಿ ಹಿತದಕ್ಷ ಸದ್ಗೀಹಿ ತ್ಯಾಗಿ ವಿರಾಗಿ ವಿಷಯೇಷು ಭೋಗಿ ಮುಕ್ತೌ ಸದಾ ಗೀತ ಸುರೇಂದ್ರ ಸಂಗೀ. ವ್ಯಾಸಯೋಗಿ ವ್ಯಾಸರಾಜರು ಯೋಗಿಗಳು, ಅಷ್ಟಾಂಗ ಯೋಗ ನಿರತರು. ಅಷ್ಟಾಂಗ ಯೋಗ ಅಂತ ಬೇರೆ ಇದೆ. ವ್ಯಾಸರಾಜರ ಅಷ್ಟಾಂಗ ಯೋಗ ಯಾವುದು ಅಂದರೆ 8 ಗ್ರಂಥಗಳನ್ನು, ಅದ್ಭುತವಾದ 8 ಗ್ರಂಥ ಬರೆದಿದ್ದಾರೆ, ಅದೇ ಇವರ ಯೋಗ. ಬೇರೆ ಯೋಗಗಳು ಅಂತನ್ನೋದು ಗೌಣ. ಪರಮಾತ್ಮನಿಗೆ ಬಹಳ ಮುಖ್ಯವಾದದ್ದು 8 ವಿಧ ಗ್ರಂಥ ರಚನೆ ಮಾಡಿದ್ದಾರೆ. ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ ಯಾವಾಗಲೂ ಭಗವಂತನ ಪಾದದಲ್ಲಿ ಅನುರಾಗ, ಭಕ್ತಾತಿ ಪೂಗಿ ಅವರ ಸುತ್ತಲೂ ಸದಾ ಭಕ್ತರು, ಪೂಗ ಅಂದರೆ ಗುಂಪು ಗುಂಪಾಗಿ ವ್ಯಾಸರಾಜರ ಹಿಂದೆ ಇರ್ತಿದ್ದರಂತೆ. ಹಿತದಕ್ಷ ಸದ್ಗೀಹಿ ಅವರಿಗೆಲ್ಲ ಹಿತಕರವಾದ ದಕ್ಷವಾದ ಒಳ್ಳೆಯ ಉಪದೇಶವನ್ನು ಮಾಡ್ತಾ ಇದ್ದರು ವ್ಯಾಸರಾಜರು. ತ್ಯಾಗಿ ವಿರಾಗಿ ವಿಷಯೇಷು ಬೇಕಾದಷ್ಟು ತ್ಯಾಗ ಮಾಡಿದವರು, ಸಾಕಷ್ಟು ತ್ಯಾಗ ಮಾಡಿದ್ದಾರೆ ಔದಾರ್ಯದಿಂದ. ವಿಷಯೇಷು ವಿರಾಗಿ ಎಲ್ಲ ಭೋಗಭಾಗ್ಯಗಳನ್ನು ಅದರಲ್ಲಿ ವೈರಾಗ್ಯ ತಾಳಿದಂಥವರು ಮುಕ್ತಿಯಲ್ಲಿ ಭೋಗ ಅನುಭವಿಸಿದ್ದಾರೆ. ಪರಮಾತ್ಮನ ಪ್ರಸಾದ ಅಂತ ಮುಕ್ತಿಯಲ್ಲಿ ಭೋಗ ಅನುಭವಿಸ್ತಾರೆ. ಮುಕ್ತಿಗೆ ಹೋದಾಗ ಅಲ್ಲಿ ಬಿಡೋದಿಲ್ಲ, ಯಾಕೆಂದರೆ ಭಗವಂತನ ಪ್ರಸಾದ ಬಿಟ್ಟಾಗ ಆಗ್ತದೆ ಅಂತ. ವಿಶೇಷವಾದ ಪ್ರಸಾದ ಅದು ಅಂತ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಕ್ಕಂಥವರು. ಸದಾಗೀತ ಸುರೇಂದ್ರ ಸಂಗೀ, ಇಂದ್ರಾದಿಗಳ ಸಂಬಂಧವುಳ್ಳಂಥವರು, ದೇವತೆಗಳ ಸಂಬಂಧವನ್ನು ಹೊಂದಿದಂಥವರು,
ಲಕ್ಷ್ಮೀಶ ಪಾದಾಂಬುಜ ಮತ್ತಭೃಂಗ ಸದಾ ದಶ ಪ್ರಜ್ಞ ನಯ ಪ್ರಸಂಗ ಅದ್ವೈತವಾದೇ ಕೃತಮೂಲಭಂಗ ಮಹಾವ್ರತೀಶೋ ವಿಷಯೇಶ್ವಸಂಗ. ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನ ಪಾದಕಮಲದಲ್ಲಿ ದುಂಬಿಯಂತೆ ಆಸಕ್ತರು. ಯಾವಾಗಲೂ ಮಧ್ವಾಚಾರ್ಯರ ಗ್ರಂಥದ ಪಾಠ, ಪ್ರವಚನ, ಚರ್ಚೆ, ಗ್ರಂಥರಚನೆ, ಅದರಲ್ಲೇ ಅವರ ಕಾಲಕ್ಷೇಪ. ಅದ್ವೈತವಾದವನ್ನು ಮೂಲ ಸಮೇತ, ನಾನು ದೇವರು ಒಂದು ಅನ್ನೋದನ್ನು ಮೂಲ ಸಮೇತ ಕಿತ್ತು ಹಾಕಿದಂಥವರು. ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡಿದಂಥವರು. ಸದಾ ಸದಾ ಯತ್ತ ಮಹಾನುಭಾವ ಭಕ್ತಾಘತೂಲೋಚ್ಚಯ ತೀವ್ರದಾವ ದೌರ್ಜನ್ಯ ವಿಧ್ವಂಸನ ದಕ್ಷರಾವ ಶಿಷ್ಯೇಷು ಯೋ ಯಚ್ಚತಿ ದಿವ್ಯಗಾವ. ಸದಾ ಸದಾ ಯತ್ತ ಮಹಾನುಭಾವ, ಮುಖ್ಯಪ್ರಾಣದೇವರ ವಿಶೇಷ ಆವೇಶ ವ್ಯಾಸರಾಜರಲ್ಲಿ. ಸಾಧಾರಣ ಆಗಿರೋದಲ್ಲಿ ಅಸುರಾವೇಶ ಇದ್ದೇ ಇರ್ತದೆ ಎಲ್ಲ ಕಡೆ, ಆದರೆ ವ್ಯಾಸರಾಜರಲ್ಲಿ ಸದಾ ಯಾವಾಗಲೂ ಮುಖ್ಯ ಪ್ರಾಣದೇವರ ಆವೇಶ, ಒಂದು ಕ್ಷಣವೂ ಪ್ರಾಣದೇವರ ಆವೇಶ ಇಲ್ಲದೇ ಇಲ್ಲ. ಮಧ್ವಾಚಾರ್ಯರೇ ಈ ಮಾತು ಹೇಳ್ತಾರೆ, ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ಪ್ರಹ್ಲಾದನಲ್ಲಿ ನಿತ್ಯ ಭಕ್ತಿ ಅಂತಂದರೆ ಸದಾ ವಾಯುದೇವರ ಆವೇಶ ಇರ್ತಿತ್ತು. ಬಲಿಚಕ್ರವರ್ತಿ ಮುಂತಾದವರು ಒಳ್ಳೆ ಭಕ್ತರೇ ಆಗಿದ್ದರು, ಆದರೆ ಮಧ್ಯ ಮಧ್ಯದಲ್ಲಿ ಪರಮಾತ್ಮನನ್ನೇ ಆಕ್ಷೇಪ ಮಾಡಿದವರಿದ್ದಾರೆ. ಆದರೆ ಪ್ರಹ್ಲಾದರಾಜರು ಮಾತ್ರ ಒಂದು ಸಲವೂ ಪರಮಾತ್ಮನನ್ನು ವಿರೋಧ ಮಾಡಿಲ್ಲ, ಸದಾ ಮುಖ್ಯ ಪ್ರಾಣದೇವರ ಆವೇಶ. ವ್ಯಾಸರಾಜರಲ್ಲಿಯೂ ಹಾಗೆ ಸದಾ ಸದಾ ಯತ್ತ ಮಹಾನುಭಾವ, ಮುಖ್ಯ ಪ್ರಾಣದೇವರ ಒಂದು ಆವೇಶದಿಂದಾಗಿ ಮಹಾಸಾಮರ್ಥ್ಯ ಹೊಂದಿದ್ದರು ವ್ಯಾಸರಾಜರು. ಭಕ್ತರ ಎಲ್ಲ ಪಾಪಗಳನ್ನು ನಾಶ ಮಾಡೋದರಲ್ಲಿ, ಸುಟ್ಟು ಹಾಕೋದರಲ್ಲಿ ದಾವಾಗ್ನಿ ಕಾಡಿಗಿಚ್ಚು. ದೌರ್ಜನ್ಯ ವಿಧ್ವಂಸನ ದಕ್ಷರಾವ, ಅವ್ರ ಮೇಲೆ ಯಾರಾದರೂ ದೌರ್ಜನ್ಯ ಮಾಡಲಿಕ್ಕೆ ಹೋದರೆ ಅವರನ್ನು ಧ್ವಂಸ ಮಾಡೋದರಲ್ಲಿ ಒಳ್ಳೆ ವಾಣಿ, ಇವರ ವಾಣಿಯಿಂದಲೇ ಅವರೆಲ್ಲ ದೌರ್ಜನ್ಯ ಅಡಿಗೆ ಹೋಗಬೇಕು. ಶಿಷ್ಯರಲ್ಲಿ ಶಿಷ್ಯೇಷು ಯೋ ಯಚ್ಚತಿ ದಿವ್ಯಗಾವ, ಬೇಕಾದಷ್ಟು ಗೋದಾನ ಭೂದಾನಗಳನ್ನು ಶಿಷ್ಯರಿಗೆ ಮಾಡಿದಂಥವರು. ಅವರಿಗೆ ರಾಜರಿಂದ ಬೇಕಾದಷ್ಟು ಕಾಣಿಕೆಗಳು ಬರ್ತಾ ಇತ್ತು ಭೂಮಿ, ಅದನ್ನೆಲ್ಲ ಪಂಡಿತರಿಗೆ, ಭಕ್ತರಿಗೆ, ಶಿಷ್ಯರಿಗೆ ಕೊಡ್ತಾ ಇದ್ರಂತೆ. ಅದ್ವೈತ ದಾವಾನಲ ಕಾಲಮೇಘ ರಮಾರಮ ಸ್ನೇಹ ವಿದಾರಿತಾಘ ವಾಗ್ವೈಖರಿ ನಿರ್ಜಿತ ಸಂಶಯೌಘ ಮಾಯಾ ಮತವ್ರಾತ ಹಿಮೇ ನಿದಾಘ. ಅದ್ವೈತ ಮತ, ನಾನು ದೇವರು ಒಂದು ಅನ್ನತಕ್ಕಂಥ ಮಾಯಾ ಮತವನ್ನು ನಾಶ ಮಾಡೋದರಲ್ಲಿ ಕಾಲಮೇಘ, ಪ್ರಳಯಕಾಲದ ಮೋಡ ಇದ್ದಾಗೆ. ಪ್ರಳಯಕಾಲದ ಮೋಡದಿಂದ ಮಳೆ ಬಂದರೆ ಎಲ್ಲಿಯಾದರೂ ಬೆಂಕಿ ಉಳಿತದೇನು? ಎಲ್ಲ ಬೆಂಕಿ ನಾಶ ಆಗ್ತದೆ. ಆ ರೀತಿ ನಾನು ದೇವರು ಅಂತನ್ನುವಾದ ಬೆಂಕಿ ಇದ್ದಾಗೆ ಅದನ್ನು ನಾಶ ಮಾಡೋದರಲ್ಲಿ ವ್ಯಾಸರಾಜರು ಕಾಲಮೇಘ, ಪ್ರಳಯಕಾಲದ ಮೋಡ. ಪರಮಾತ್ಮನ ಮೇಲಿನ ಭಕ್ತಿಯಿಂದ ಸಕಲ ಪಾಪ ಇವರ ಹತ್ತಿರನೇ ಸುಳುದಿಲ್ಲ, ಅಷ್ಟು ಭಕ್ತಿ. ಇವರ ವಾಗ್ವೈಖರಿ, ವಾಗ್ವೈಖರಿಯಿಂದ ಇವರ ಗ್ರಂಥಗಳ ವಾಗ್ವೈಖರಿ ನೋಡಿದರೆ ಒಂದು ಸ್ವಲ್ಪನೂ ಸಂಶಯ ಉಳಿಲಿಕ್ಕಿಲ್ಲ. ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆ ಹಿಂದಿನ ಪಾಪ ಎಲ್ಲ ನಾಶ ಆಗ್ತದಂತೆ, ಮುಂದಿನ ಪಾಪ ಅಂಟೋದಿಲ್ಲ ಅಂತಾರೆ. ಹಾಗೆ ವ್ಯಾಸರಾಜರ ಗ್ರಂಥಗಳನ್ನು ಓದಿದರೆ ಹಿಂದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ, ಹೊಸದಾಗಿ ಪ್ರಶ್ನೆ ಬರೋದೇ ಇಲ್ಲ. ಆ ರೀತಿ ಗ್ರಂಥ ರಚನೆ ಮಾಡಿದವರು. ಹಿಮವನ್ನು ನಾಶ ಮಾಡಲಿಕ್ಕೆ ಬಿಸಿಲು ಬೇಕು, ಬಿಸಿಲು ಬಿದ್ದರೆ ಹಿಮ ಹೋಗ್ತದೆ. ಹಾಗೆ ಮಾಯಾಮತ ಅನ್ನುವ ಹಿಮವನ್ನು ಬಿಸಿಲಿನಂತೆ ನಾಶ ಮಾಡಿದವು. ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿ ಪೂರ್ಣ ಕಲಾಧರ, ಮಧ್ವಾಚಾರ್ಯರ ಸಿದ್ಧಾಂತ ಕ್ಷೀರ ಸಮುದ್ರ. ಸಮುದ್ರ ಉಕ್ಕೋದು ಯಾವಾಗ? ಚಂದ್ರೋದಯ ಆದರೆ ಸಮುದ್ರ ಉಕ್ತದೆ. ಸಮುದ್ರಕ್ಕೆ ಹೋಗೋರು ಬಹಳ ಹುಷಾರಾಗಿರ್ತಾರೆ, ಸಾಯಂಕಾಲ ಆದ ಕೂಡಲೇ ಬಂದುಬಿಡಬೇಕು ಸಮುದ್ರದಿಂದ, ಯಾಕೆಂದರೆ ಚಂದ್ರೋದಯ ಆದ ಕೂಡಲೇ ಉಕ್ಕಿ ಬರ್ತದೆ ಸಮುದ್ರ. ಹಾಗೆ ವ್ಯಾಸರಾಜರ ಉದಯ ಆದ ಮೇಲೆ ಮಧ್ವ ಸಿದ್ಧಾಂತ ಉಕ್ಕಿ ಬಂತು, ಸಮುದ್ರದ ಹಾಗೆ ಉಕ್ಕಿ ಬಂತಂತೆ. ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿ ಪೂರ್ಣ ಕಲಾಧರ ವ್ಯಾಸರಾಜ ಯತೀಂದ್ರೋ ಮೇ ಭೂಯಾ ದೀಪ್ಸಿತ ಸಿದ್ಧಯೇ. ವ್ಯಾಸರಾಜಾಯ ನಮಃ ಅಂತ ವ್ಯಾಸರಾಜರು ಅನ್ನೋ ನಾಮ ಕೀರ್ತನೆ ಮಾಡಿದರೆ ಸಾಕು, ಪಾಪ ರಾಶಿಯೆಲ್ಲ ಪಲಾಯತೆ ಓಡಿ ಹೋಗ್ತದೆ. ಅಂಥ ವ್ಯಾಸರಾಜರು ನಮ್ಮ ಪಾಪವನ್ನು ಪರಿಹಾರ ಮಾಡಲಿ. ವ್ಯಾಸರಾಜರ ಪಾದದ ಮೃತ್ತಿಕ, ಪಾದದ ಮೃತ್ತಿಕ ದರ್ಶನ ಮಾಡಿದರೆ ಸಾಕು, ಪಿಶಾಚಿಗಳೆಲ್ಲ ಓಡಿ ಹೋಗ್ತಾವಂತ. ಮೃತ್ತಿಕ ವೃಂದಾವನ ದರ್ಶನ ಮಾಡಿದರೆ ಪಿಶಾಚಿಗಳು ಓಡೋದೇನು ಹೇಳಬೇಕು? ವ್ಯಾಸರಾಜರ ಮೃತ್ತಿಕಾ ದರ್ಶನದಿಂದ ಪಿಶಾಚುಗಳು ಓಡಿ ಹೋಗ್ತದೆ. ರಾಯರ ಚರಿತ್ರೆಯಲ್ಲೂ ಹಾಗೇ ಬರ್ತದೆ. ರಾಘವೇಂದ್ರ ಸ್ವಾಮಿಗಳ ಹತ್ತಿರ ವ್ಯಾಸರಾಜರೇ ರಾಯರಾದರು. ಮುಂದೆ ವ್ಯಾಸರಾಜರ ಪ್ರಭಾವ ಅಲ್ಲಿಯೂ ನೋಡ್ತೇವೆ.
ರಾಯರ ಹತ್ತಿರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ. ತಂದೆ ತಾಯಿಗಳು ಅವರು ಬಡವರು, ಸಣ್ಣ ಹುಡುಗ, ಅವನಿಗೆ ವಿದ್ಯೆ ಹತ್ತಲಿಲ್ಲ, ರಾಯರ ಸೇವೆನಾದರೂ ಮಾಡಿಕೊಂಡು ಉದ್ಧಾರ ಆಗಲಿ ಅಂತ ತಂದು ಬಿಟ್ಟರು. ಹಾಗೆಯೇ ಏನು ಕೊಡಬೇಕು ಸಣ್ಣ ಹುಡುಗ, ಅವನಿಗೇನು ಸೇವೆ ಕೊಡಬೇಕು ಸಣ್ಣ ಹುಡುಗ? ಅದಕ್ಕಿಷ್ಟು ಹೇಳಿದ್ರಂತೆ ರಾಯರು, ನಾನು ಆಚೀಚೆ ಹೋಗಿ ಬಂದಾಗ ಒಳಗೆ ಬರುವಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ಕೆಲಸ ಕೊಟ್ಟರು. ಒಂದು ತಂಬಿಗೆ ನೀರು ತಗೋ, ನನ್ನ ಪಾದಕ್ಕೆ ಹಾಕು, ನಾನು ಒಳಗೆ ಬರ್ತೇನೆ. ಹೊರಗೆ ಹೋದರೆ ಸಂಚಾರ ಮಾಡಿ ಒಳಗೆ ಬರುವಾಗ ಪಾದಕ್ಕೆ ನೀರು ಹಾಕ್ಕೊಂಡು ಬರಬೇಕು, ಹಾಗೆ ಮನೆಗೆಲ್ಲೆಲ್ಲ ಓಡಾಡಬಾರ್ದು, ಅಶುದ್ಧಿ ಆಗ್ತದೆ. ಅದರಿಂದ ರಾಯರು ಹೇಳಿದ್ರಂತೆ, ಎಲ್ಲಾದರೂ ಹೋಗಿ ಬಂದು ಕೂಡಲೇ ನೀನು ಪಾದಕ್ಕೆ ನೀರು ಹಾಕು. ಅಷ್ಟೇ ಕೆಲಸ ಮಾಡಿಕೊಂಡಿದ್ದ. ಅದೇ ಮಾಡಿ 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 ತಾರುಣ್ಯಕ್ಕೆ ಬಂದ. ಯುವಕನಾದ. ಅವರ ಅಪ್ಪ ಅಮ್ಮ ಇವನಿಗೊಂದು ಕನ್ಯಾ ನೋಡಿದರು. ಮದುವೆ ಅಂತೂ ಮಾಡಬೇಕಲ್ಲ, ವಿದ್ಯೆ ಇಲ್ದಿದ್ರೇನು, ಮದುವೆ ಮಾಡೋಣ ಅಂತ ಒಂದು ಕನ್ಯಾ ನೋಡಿದರು. ಯಾರ ಹತ್ರ ಹೇಳಿ ಕಳಿಸಿದ್ರಂತೆ, ಒಂದು ಕನ್ಯಾ ನೋಡಿದ್ದೀವಿ, ಮದುವೆ ಮಾಡ್ತೀವಿ, ರಾಯರ ಹತ್ರ ಗುರುಗಳ ಹತ್ರ 2 ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದರು. ಹುಡುಗ ಹೋಗಿ ತರುಣ ಹೋಗಿ ಕೇಳಿದ್ನಂತೆ, ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ, 1-2 ದಿನ ರಜೆ ಬೇಕಾಗಿತ್ತು ಅಂದರು. ರಾಯರು ಹೇಳಿದ್ರಂತೆ, 2 ದಿನ ಅಲ್ಲ, 1 ವಾರ ರಜೆ ಕೊಡ್ತೀನಿ ಹೋಗು ಅಂದರು. ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗ್ತಿದ್ದೆ, 2 ದಿನ ಹೇಗೆ ಸಾಕಾಗ್ತದೆ, 1 ವಾರ ರಜೆ ಕೊಡ್ತೀನಿ ಹೋಗು. ಸಂತೋಷ ಆಯಿತು, ಹೊರಟ. 1-2 ಹೆಜ್ಜೆ ಬಂದ ಕೂಡಲೇ ರಾಯರು ಕರೆದ್ರಂತೆ, ಅಲ್ಲೋ ಮದುವೆಗೆ ಹೋಗ್ತಾ ಇದ್ದಿ, ಒಂದಿಷ್ಟು ಹಣ ಕಾಸು ಬೇಡವೆ, ದುಡ್ಡು ಕೊಡ್ತೀನಿ ತೊಗೊಂಡು ಹೋಗು ಅಂದರು. ಮದುವೆ ಅಂದಮೇಲೆ ಖರ್ಚಿದ್ದೇ ಇರ್ತದೆ, ಬಂಧು ಬಳಗ ಬರ್ತಾರೆ, ಖರ್ಚಿರ್ತದೆ. ಇಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು. ಇರಲಿ, ನಿಂದೊಂದಿಷ್ಟು ಕೊಡಬೇಕಲ್ಲ, ನಾನು ಕೊಡ್ತೇನೆ ತೊಗೊಂಡು ಹೋಗು. ಸಣ್ಣ ವಯಸ್ಸಿನಲ್ಲಿ ಬಂದು ಸೇರಿಕೊಂಡಿದ್ದೆ, ನಿನಗೇನು ಸಂಬಳ ಕೊಟ್ಟಿಲ್ಲ, ನಾನು ತಿಂಗಳ ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು. ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೇ ಇಟ್ಕೊಂಡಿದ್ರು. ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದರು. ಹೇಳಿದರು, ಇವನು ಬೇಡ ಅಂದರೆ ಬೇಡ ಅಂತಾನೆ. ಗುರುಗಳೇ, ನಾನೇನು ಮಾಡಿ, ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೀನಿ. ಪಾದಕ್ಕೆ ನೀರು ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ, ಪಾದಪೂಜೆ ಮಾಡಿದವರು. ನಿಮ್ಮ ಪಾದಕ್ಕೆ ನೀರು ಹಾಕಿ ನಾನು ಇಸ್ಕೊಂಡು ಹೋದರೆ ಇದೇನು ನ್ಯಾಯ? ಪಾದಪೂಜೆ ಮಾಡಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿರ್ತಾರೆ ಎಷ್ಟೋ ಕಡೆ, ಇಷ್ಟು ಕೊಟ್ಟರೆ ಪಾದಪೂಜೆ ಅಂತ. ನಾನು ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ನನಗೆ ದಿನಕ್ಕೆ 1 ತಂಬಿಗೆ ಹಾಕಿದ್ದೀನಿ, 1 ತಂಬಿಗೆಗೆ ಇಷ್ಟು ಅಂತ ನಾನು ಮಾಡಿದರೆ ಎಷ್ಟು ಅಂತ ಸಂಪಾದನೆ ಮಾಡಿ. ಬೇಡ ಗುರುಗಳೇ, ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ಸಂಬಳ ತೊಗೊಳ್ಳೆ ನಾನು ಅಂತ ಅವನು. ಇಲ್ಲವೋ, ನಾನು ಏನೂ ಕೊಡದೆ ಹೋದರೆ ಏನಂದಾರು ನನ್ನನ್ನು, ಏನಾದರೂ ಕೊಡ್ತೀನಿ ತಗೋ. ನಿಮಗೆ ಅಷ್ಟು ನನಗೆ ಕೊಡಬೇಕು ಅಂತಿದ್ದರೆ ದಿನ ನಿಮ್ಮ ಪಾದಕ್ಕೆ ನೀರು ಹಾಕ್ತಾ ಇದ್ದೆ ಒಂದು ಜಾಗದಲ್ಲಿ. ಆ ನೀರು ಹರಿದು ಹರಿದು ಹೋಗಿ ಒಂದು ಕಡೆ ಕೆಸರಾಗಿತ್ತು, ಒಂದಿಷ್ಟು ಕೆಸರು ತೊಗೊಂಡು ಹೋಗ್ತೀನಿ, ಅನುಮತಿ ಕೊಡ್ರಿ ಅಂತಂದು. ರಾಯರಂದರು, ಅಲ್ಲೋ ಇಷ್ಟು ವರ್ಷ ನನ್ನ ಸೇವೆ ಮಾಡಿದ್ದಕ್ಕೆ ನಿನಗೆ ಕೆಸರು ಕೊಟ್ಟು ಕಳಿಸಿದ್ರೆ ಏನಂದಾರು? ರಾಯರು ಒಂದಿಷ್ಟು ಮಣ್ಣು ಹಾಕಿ ಕಳಿಸಿದ್ರು ಅಂತಾರೆ ಅಷ್ಟೇ. ಕೊನೆ ಮಣ್ಣು ಕೊಟ್ಟು ಕಳಿಸಿದ್ರು, ಮಣ್ಣು ಹಾಕಿದ್ರು ಬಾಯಿಗೆ ಅನ್ನೋ ಹಾಗೆ ಆ ಅಪವಾದ ಬರ್ತದೋ, ಕೆಸರು ತೊಗೊಂಡು ಹೋಗಿ ಏನು ಮಾಡ್ತಿ? ಇಲ್ಲ ಗುರುಗಳೇ, ದಿನಾ ನೀರು ಹಾಕುವಾಗ ನೋಡ್ತಾ ಇದ್ದೆ, ಆ ಭೂಮಿ ಏನು ಪುಣ್ಯ ಮಾಡಿದೆಯೋ ಏನೋ, ನಿಮ್ಮ ಪಾದೋದಕ ಹೊತ್ತಿದೆಯಲ್ಲ ಅಂತ ಅದರ ಪುಣ್ಯ ಎಷ್ಟು ಅಂತ ಅಂದ್ಕೋತಾ ಇದ್ದೆ. ಆ ಪುಣ್ಯ ಮಾಡಿದ ಆ ಭೂಮಿಯನ್ನೇ ಒಂದು ಕೆಸರು ತೊಗೊಂಡು ಹೋಗ್ತೇನೆ. ಬಹಳ ಕೇಳಿದ್ದಕ್ಕೆ ಅದಕ್ಕೇನು ಧಾರಾಳ ತೊಗೊಂಡು ಹೋಗು ಅಂದರು. ಒಂದಿಷ್ಟು ಕೆಸರು ತೊಗೊಂಡು ಉಂಡೆ ಮಾಡಿ ಒಂದು ಹಿತ್ತಾಳೆ ಡಬ್ಬಿಯಲ್ಲಿ ಇಟ್ಕೊಂಡು ಬಂದಂತೆ ಹೊರಟ. ರಾತ್ರಿ ಆಯಿತು. ರಾತ್ರಿ ಆದಾಗ ಅವನ ಊರಿನ ಮುಂದಿನ ಊರು, ಹಿಂದಿನ ಊರಿಗೆ ರಾತ್ರಿ ಆಯಿತು. ಒಂದು ಕಡೆ ಒಬ್ಬರು ದೇಸಾಯರ ಮನೆ, ಹೊರಗಡೆ 2 ಕಟ್ಟೆ ಕಟ್ಟಿರ್ತಾರೆ, ಯಾರಾದರೂ ಬಂದರೆ ಕೂಡಲಿಕ್ಕೆ ಮಾಡಲಿಕ್ಕೆ ಹರಟೆಗೆ ಅಂತ ಕಟ್ಟಿರ್ತಾರೆ. ರಾತ್ರಿ ಆಗಿತ್ತು, ಬಾಗಿಲು ಹಾಕಿತ್ತು, ಇವನು ಯಾರನ್ನೂ ಎಬ್ಬಿಸಲಿಲ್ಲ, ಹೊರಗಡೆ ಕಟ್ಟೆಯಲ್ಲಿ ಮಲ್ಕೊಂಡ್ಬಿಟ್ಟ. ಆಯಾಸ ಆಗಿತ್ತು, ಮಲ್ಕೊಂಡ. ನಿದ್ದೆ ಹತ್ತಿತ್ತು. ಮಧ್ಯರಾತ್ರಿಗೆ ಯಾರೋ ಬಂದು ಎಬ್ಬಿಸ್ತಿದ್ದಾರಂತೆ. ಎದ್ದೇಳು ಎದ್ದೇಳು, ಯಾಕೆ ಇಲ್ಲಿ ಮಲ್ಕೊಂಡಿದ್ದೆ, ನಂಗೆ ತೊಂದರೆ ಆಗ್ತದೆ, ಏಳು ಏಳು ಅಂತ. ಎದ್ದು ನೋಡ್ತಾನೆ, ಬಾಗಿಲು ಹಾಕಿದೆ, ಒಳಗಡೆ ದೇಸಾಯಿ ಬಂದಿಲ್ಲ, ಈ ಕಡೆ ಯಾರೋ ಒಬ್ಬ ನಿಂತು ಏಳು ಅಂತಿದ್ದಾನೆ, ನೀ ಯಾರು ಅಂತ ಕೇಳಿದ್ನಂತೆ. ಹುಡುಗ ಕೇಳಿದೆ ಸಹಜವಾಗಿ, ನೀ ಯಾರು? ಆಗ ಹೇಳಿತು ಆ ಜೀವ, ನಾನು ಪಿಶಾಚಿ ಅಂತ. ನಾನು ಪಿಶಾಚಿ, ಈ ಮನೆ ಯಜಮಾನ ನನಗೇನೋ ದ್ರೋಹ ಮಾಡಿದ್ದಾನೆ, ಮಾಡಿದ್ದ, ಅದಕ್ಕೆ ನಾನು ಸತ್ತು ಪಿಶಾಚಿಯಾಗಿದ್ದೀನಿ. ಆ ಯಜಮಾನನ ಮಗನ ಬಲಿ ತೊಗೊಳ್ಳಿಕ್ಕೆ ಬಂದಿದ್ದೀನಿ. ನೀನು ಕಟ್ಟೆಯಲ್ಲಿ ಮಲಗಿದ್ದು ನನಗೆ ಒಳಗೆ ಹೋಗ್ಲಿಕ್ಕೆ ಅಡ್ಡಿಯಾಗ್ತಾ ಇದೆ, ನೀ ಎದ್ದು ಹೋಗು, ನಾ ಒಳಗೆ ಹೋಗಿ ಬಲಿ ತೊಗೋತೇನೆ ಅಂತ. ಇಷ್ಟು ಹೇಳಿದ ಕೂಡಲೇ, ನನ್ನನ್ನು ಎಲ್ಲಿ ಬಲಿ ತೊಗೋತಾನೋ ಅಂತ ಇವನಿಗೆ ಗಾಬರಿ ಆಯಿತು. ಆ ಚೀಲ ತಲೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದ ತಲೆ ಬುಡದಲ್ಲಿ, ಆ ಚೀಲ ತೆಗೆದ ಅವನ ಮೇಲೆ ಬಿಸಾಡಿಬಿಟ್ಟ. ಏನೋ ಕಲ್ಗಿಲ್ಲಿದ್ದರೆ ಅದನ್ನೇ ಹಾಕ್ತಿದ್ನೋ ಏನೋ, ಚೀಲ ಇತ್ತು, ಚೀಲ ಬಿಸಾಡಿದ. ಬಿಸಾಡಿದ ಕೂಡಲೇ ಅವನಿಗೆ ಬೆಂಕಿ ಹೆಚ್ಚಿತಂತೆ. ಆ ಜೀವನಿಗೆ ಬೆಂಕಿ ಹೆಚ್ಚಿತ್ತು, ವಿಲಿ ವಿಲಿ ಒದ್ದಾಡ್ತಿದ್ದಾನೆ, ಕೂಕೋತಾ ಇದ್ದಾನೆ. ಒಳಗಡೆಯಿಂದ ಗಲಾಟೆಗೆ ಎಚ್ಚರಿಕೆ ಆಗಿ ದೇಸಾಯಿ ಎಲ್ಲರೂ ಬಂದರು. ಬಂದರೆ ಅವನು ಬೆಂಕಿ ಹತ್ತಿ ಒದ್ದಾಡ್ತಿದ್ದಾನೆ, ಇವನು ದೂರ ನಿಂತು ಬಿಟ್ಟಿದ್ದಾನೆ ಹುಡುಗ. ಕೊನೆ ಕೇಳಿದ್ರು, ಅವ್ರು ಯಾರೋ ನೀನು, ಅವನು ಯಾರು, ಯಾಕೆ ಬೆಂಕಿ ಹತ್ತಿದೆ, ನೀ ಯಾರು? ನೀ ಯಾರು ಅಂದ್ಕೊಳ್ಳೆ, ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಂದಂತೆ. ರಾಯರ ಶಿಷ್ಯ ನಾನು. ಇರಲಿ, ಅವನಿಗೆ ಅವನಿಗೇನು ಮಾಡಿದ್ದಿ?
ಏನೂ ಮಾಡಿಲ್ಲ ಅವನು, ನಾನು ಪಿಶಾಚಿ ಅಂತ ಹೇಳ್ಕೊಂಡ, ನಿಮ್ಮಗನ ಬಲಿ ತಗೊಳ್ಳಿಕ್ಕೆ ಬಂದಿದ್ದೀನಿ ಅಂದ, ಹೆದರಿಕೆ ಆಯಿತು, ಚೀಲ ಬಿಸಾಡಿಬಿಟ್ಟೆ, ಅವನಿಗೆ ಬೆಂಕಿ ಹತ್ತಿತ್ತು ಅಂತ. ಆಗ ದೇಸಾಯಿ ಕೇಳಿದಂತೆ, ನಿನ್ನ ಚೀಲದಲ್ಲಿ ಬಾಂಬ್ ಇಟ್ಕೊಂಡಿದ್ದೀಯೇನೋ ಅಂತಂದ. ಚೀಲ ಬಿಸಾಡಿದ ಕೂಡಲೇ ಬೆಂಕಿ ಹತ್ತಬೇಕಾದ್ರೆ ಏನಾದರೂ ಬಾಂಬ್ ಗಿಂಬ್ ಇಟ್ಕೊಂಡಿದ್ದೆ. ರಾಯರ ಶಿಷ್ಯ ನನ್ನಲ್ಲಿ ಎಲ್ಲಿ ಬರಬೇಕು ಬಾಂಬು ಅಂದ ಅವನು. ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಬಾಂಬ್ ಗಿಂಬ ಆ ವ್ಯವಹಾರವೇ ಇಲ್ಲ, ಮತ್ತು ಯಾಕೆ ಬೆಂಕಿ ಹತ್ತಿತ್ತು, ಜಪ್ತಿ ಮಾಡ್ರು ಅಂತಂದ ತನ್ನ ಶಿಷ್ಯರಿಗೆ. ಅವರೆಲ್ಲ ದೇಸಾಯಿ ಕಡೆಯವರು ಬಂದು ಚೀಲ ಜಪ್ತಿ ಮಾಡಿ, ಏನಿರ್ತದೆ ಆ ಚೀಲದಲ್ಲಿ, ಎರಡು ಮಡಿ ಪಂಚೆ, ಊಟಕ್ಕೊಂದು ಮಡಿ ಅಷ್ಟೇ, ಇನ್ನೇನಿರ್ತದೆ. ರಾಯರ ಶಿಷ್ಯರು ಎರಡು ಮಡಿ ಪಂಚೆ, ಒಂದು ಮಡಿ ಸಿಕ್ತು, ಕೊನೆಗೆ ನೋಡಿದ್ರೆ ಒಂದು ಸಣ್ಣ ಹಿತ್ತಾಳಿ ಡಬ್ಬಿ. ಹೇಳಿದರು, ದೇಸಾಯಿ ಏನೋ ಡಬ್ಬಿ ಇದೆ ಇದರಲ್ಲಿ, ಏನಿದೆ ತೆಗೆದು ನೋಡಿ, ಏನೋ ಮಣ್ಣಿದೆ. ಕೇಳಿದೆ, ಏನೋ ಇದು ಡಬ್ಬಿ, ಇದ ನಮ್ಮ ಗುರುಗಳದು ಪಾದದ ಮೃತ್ತಿಕೆ ಅಂತಂದ. ನಮ್ಮ ಗುರುಗಳು ಪಾದ ಮೃತ್ತಿಕೆ, ಅದು ನಾನು ಮದುವೆಗೆ ಹೊರಟಿದ್ದೆ, ಏನಾದರೂ ಕೊಡ್ತೀನಿ ಕೊಡ್ತೀನಿ ಅಂತ ಬಲವಂತ ಮಾಡಿದರು, ಏನೂ ಬೇಡ, ನಿಮ್ಮ ಪಾದದ ಮೃತ್ತಿಕೆ ಕೊಡಿ ಅಂದೆ. ಆ ಮೃತ್ತಿಕೆ ತೊಗೊಂಡು ಬಂದಿದ್ದೀನಿ. ಆಗ ಅರ್ಥ ಆಯಿತು, ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕೆಗೆ ಇಷ್ಟು ಮಹಿಮೆ ಇದೆ. ಆ ಮೃತ್ತಿಕೆ ಇರೋದು ಡಬ್ಬಿಯಲ್ಲಿ, ಆ ಡಬ್ಬಿ ಚೀಲದಲ್ಲಿ, ಅವನಿಗೆ ಆ ಚೀಲ ತಾಗಿದ್ದಷ್ಟೇ, ಅಷ್ಟಕ್ಕೆ ಬೆಂಕಿ ಹತ್ತಿದೆ. ಇನ್ನು ಡಬ್ಬಿ ಗಿಬ್ಬಿ ತಾಗಿದ್ರೆ ಏನಾಗ್ತಿತ್ತು, ಆ ಚೀಲ ತಾಗಿದ್ದಕ್ಕೆ ಸ್ಪರಿಸಿದ್ದಕ್ಕೇ ಆ ಬೆಂಕಿ ಹತ್ತಿಬಿಟ್ಟಿತ್ತು. ಆಗ ದೇಸಾಯಿಗೆ ಅರ್ಥ ಆಯಿತು, ರಾಯರ ಪಾದದ ಮೃತ್ತಿಕೆಗೆ ಎಷ್ಟು ಮಹಿಮೆ ಇದೆ ಅಂತ. ಅವರ ಹಿಂದಿನವರು ವ್ಯಾಸರಾಜರು, ಅವರ ಮೃತ್ತಿಕೆಗೂ ಕೂಡ ಅದೇ ಮಹಿಮೆ. ಯನ್ಮೃತ್ತಿಕಾ ದರ್ಶನ ಮಾತ್ರ ಭೀತಃ, ಆ ಮೃತ್ತಿಕಾ ದರ್ಶನ ಮಾಡಿದರೆ ಸಾಕಂತೆ, ಸ್ಪರ್ಶ ಬೇಡ, ದರ್ಶನ ಮಾಡಿದರೆ ಸಾಕು. ಭೀತಃ ಕ್ವಚಿತ್ ಪಿಶಾಚ ಸ್ತದನುವ್ರತೆಭ್ಯ, ಪಿಶಾಚಿ ಓಡಿಹೋಯ್ತಂತೆ ಅಂತ. ಆಮೇಲೆ ಆ ಪಿಶಾಚಿ ಸತ್ತೋಯ್ತು, ಮೃತ್ತಿಕಾ ಸ್ಪರ್ಶದಿಂದ ಸತ್ತೋಯ್ತು. ಆಮೇಲೆ ಆ ದೇಸಾಯಿ ರಾಯರ ಶಿಷ್ಯನ ಒಳಗೆ ಕರೆದಂತೆ, ಹೊರಗ್ಯಾಕೆ ಮಲ್ಕೊಂಡಿದ್ಯೋ, ಇವತ್ತು ನನ್ನ ಮಗ ಉಳಿದ, ಬಾ ಒಳಗೆ ಬಾ ಅಂತ ಒಳಗಡೆ ಮಲಗಿಸಿ ಕರೆಸಿ ಒಳಗಡೆ ಮಲಗಿಸ್ಕೊಂಡ. ಮರು ದಿವಸ ಅವನು ಹೋಗುವಾಗ 10,000 ರೂಪಾಯಿ ಕೊಟ್ಟು ಕಳಿಸಿದ್ನಂತೆ. ಇವನು ಅಂದ್ಕೊಂಡ, ನಾನು ಗುರುಗಳು ಕೊಡ್ತೀನಿ ಕೊಡ್ತೀನಿ ಅಂದಾಗ ಹಣ ಕೊಡ್ರಿ ಅಂದರೆ ಒಂದು 500 ರೂಪಾಯಿ ಕೊಡ್ತಿದ್ರೋ ಏನೋ, ಈ ಮೃತ್ತಿಕೆ ಕೇಳಿದ್ದಕ್ಕೆ 10,000 ರೂಪಾಯಿ ಸಿಕ್ತು ಅಂತ ಅವನು ಅಂದ್ಕೊಂಡ. ಇಲ್ದಿದ್ರೆ ಗುರುಗಳು ಅಷ್ಟೇ ಕೊಡ್ತಿದ್ರು, ಪಾಪ ಅದಕ್ಕೆ ಬೇಡ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿನ ಕಾಲಕ್ಕೆ ಅದಕ್ಕೆ ಬೆಲೆ ಇದೆ ಅಂತ ಇಟ್ಕೊಳ್ಳಿ. ಅವನು 10,000 ಕೊಟ್ಟು. ಹಾಗೆ ವ್ಯಾಸರಾಜರ ಮೃತ್ತಿಕೆ ಅಂತಂದರೆ, ದತ್ವಾ ಧನಂ ವಂಚಿತ ಮಾಪ್ಯತಸ್ಯ ತೈರ್ವಾಜಿತೋ ಯಾದಚಿರೇಣ ಮುಕ್ತಿಂ ಯತ್ ಕೌಶಿಕ ನಾಶಿಕ ಮುಕ್ತ ಜಲಾತ್ ನಿಶಂಕಿತಾನ್ ನರೇನ್ ನರಾನ್ ವ್ಯಾಘ್ರೋ ಮಹಾನಪಿ ಸ್ಪೃಷ್ಟುಂ ನಾಶಕತ್ತಮಿಹಾಶ್ರಯೇ. ಇನ್ನೊಂದು ಕಡೆ ಎಲ್ಲರೂ ಹೋಗ್ತಾ ಇದ್ರಂತೆ, ಯಾವುದೋ ಹುಲಿ ಬಂತು. ಹುಲಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ವ್ಯಾಸರಾಜರು ತಮ್ಮ ಕಮಂಡಲ್ನಿಂದ ಇದಿರ್ತದಲ್ಲ ಗಿಂಡಿ, ಆ ಗಿಂಡಿಯಿಂದ ಸ್ವಲ್ಪ ನೀರು ಹಾಕಿದ್ರಂತೆ, ಪ್ರೋಕ್ಷಣೆ ಮಾಡಿರಿ ಅದಕ್ಕೆ ಅಂತ. ಪ್ರೋಕ್ಷಣೆ ಮಾಡಿದ ಕೂಡಲೇ ಹುಲಿಯೇ ಓಡಿಹೋಯ್ತಂತೆ. ಹುಲಿಗೆ ಹೆದರಿ ಮನುಷ್ಯರು ಓಡಬೇಕು, ಹುಲಿಯೇ ಓಡಿ ಹೋಯ್ತಂತೆ ವ್ಯಾಸರಾಜರಿಗೆ ಹೆದರಿ. ಅಂತಹ ವ್ಯಾಸರಾಜರನ್ನು ನಾನು ಆಶ್ರಯಿಸಿದ್ದೇನೆ. ದ್ವಾತ್ರಿಂಶತ್ಸಪ್ತಶತಕ ಮೂರ್ತಿರ್ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತ ತಂಭಜೆ ವ್ಯಾಸಯೋಗಿನಂ. ಇನ್ನೊಂದು ವ್ಯಾಸರಾಜರ ಜೀವನದಲ್ಲಿ ನಡೆದ ಅದ್ಭುತ ಚರಿತ್ರೆ ಅಂದರೆ, ಆ ಕಡೆ ವಿಜಯನಗರ ಹಂಪೆ ಕಡೆ ಹೋದವರೆಲ್ಲ ತಪ್ಪದೇ ಹೋಗಿ ಯಂತ್ರೋದ್ಧಾರ ಪ್ರಾಣದೇವರ ದರ್ಶನ ಮಾಡಿ ಬರಬೇಕು. ಆ ಭಾಗಕ್ಕೆ ಹೋದರೆ ಸಾಕು, ಯಂತ್ರೋದ್ಧಾರ ಪ್ರಾಣದೇವರ ದರ್ಶನ ಮಾಡಲೇಬೇಕು. ಅಷ್ಟು ಸನ್ನಿಧಾನ ವ್ಯಾಸರಾಜರ ಒಂದು ತಪಃಪ್ರಭಾವದಿಂದ. ಏನದು ಯಂತ್ರೋದ್ಧಾರ ಪ್ರಾಣದೇವರು ಅಂದರೆ, ವ್ಯಾಸರಾಜರು ವಿಜಯನಗರದ ಕಡೆ ಇದ್ದಾಗ ತುಂಗಭದ್ರಾ ನದಿ ತೀರದಲ್ಲಿ ಸ್ನಾನ ಮಾಡಿ ಒಂದು ಕಡೆ ಜಪ ಕೂಡೋರು ಧ್ಯಾನಕ್ಕೆ. ಧ್ಯಾನಕ್ಕೆ ಕೂತಾಗ ಇವರ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಬಂಡೆಕಲ್ಲಿನಿಂದ ಒಂದು ಕಪಿ ಹೊರಗೆ ಬಂದ ಹಾಗೆ ಕಾಣಿಸ್ತಂತೆ. ಭಾಸ ಆಯಿತು, ಯಾವುದೋ ಕಪಿ ಹೊರಗೆ, ಕೋತಿ ಹೊರಗೆ ಬಂದ ಹಾಗೆ, ಅಷ್ಟೇ ಭಾಸವಾಯಿತು. ಆಮೇಲೆ ಇನ್ನೊಂದು ದಿವಸ ಯಾವುದು ಬಂಡೆಕಲ್ಲು ಅಂತ ಹುಡುಕಿದ್ರಂತೆ. ಹುಡುಕಿದಾಗ ಒಂದು ಸಾಧಾರಣ ಬಂಡೆಕಲ್ಲಿತ್ತು, ಅದರ ಹಿಂದುಗಡೆ ಧ್ಯಾನ ಕೂತಿದ್ದಾರೆ ವ್ಯಾಸರಾಜರು. ಮತ್ತೆ ಆ ಬಂಡೆಯಿಂದ ಒಂದು ಕಪಿ ಪ್ರತ್ಯಕ್ಷವಾಗೇ ಬಂತಂತೆ, ಮೊದಲು ಬರೇ ಭಾಸ ಆಗಿತ್ತು. ಇನ್ನೊಂದು ಸಲ ಕೂತಾಗ ಅದೇ ಬಂಡೆಕಲ್ಲಿನಿಂದ ಒಂದು ಕೋತಿ ಹೊರಗೆ ಬಂತಂತೆ ಕಲ್ಲಿನಿಂದ. ಇವರಿಗನಿಸ್ತು, ನನಗೇನವತ್ತು ಭಾಸ ಆಗಿತ್ತು, ಸುಮ್ಮನೆ ಒಂದು ಮನಸ್ಸಿನಲ್ಲಿ ಗೋಚರ ಆಗಿತ್ತು, ಇದೇ ಬಂಡೆಯಿಂದ ಕಪಿ ಇವತ್ತು ಪ್ರತ್ಯಕ್ಷವಾಗಿ ಬರ್ತಾ ಇದೆ, ಇದರಲ್ಲಿ ನಾನು ಪ್ರತಿಷ್ಠೆ ಮಾಡಬೇಕು ಅಂತ ಅನಿಸಿತು. ಅದು ಅವರಿಗೆ ಚಿತ್ರಕಲೆ ಎಲ್ಲ ಬರ್ತಿತ್ತು. ಒಂದು ಕಪಿಯ ಹನುಮಂತನ ಚಿತ್ರ ಬಿಡಿಸಬೇಕು, ಹನುಮಂತ ದೇವರೇ ಪ್ರತ್ಯಕ್ಷರಾಗಿದ್ದಾರೆ, ಚಿತ್ರ ಬಿಡಿಸಬೇಕು ಅಂತ ಅನಿಸ್ತು. ಬಿಡಿಸಿ ಪೂಜೆ ಮಾಡೋಣ ಅಂತ. ಆದರೆ ಹೇಗೆ ಮಾಡೋದು,
ಅಲ್ಲಿ ಒಂದು ದಿವಸ ಪೂಜೆ ಮಾಡಿದ್ರಂತೆ. ದೇವರ ಪೂಜೆ ಮಾಡುವಾಗ ಆ ತುಳಸಿದಳ ಅದು ಬಿದ್ದ ಆಕಾರ ಛಲ ಬಿಡಲಿಲ್ಲ. ಮೂರನೇ ಸಲ ಬರೆದ್ರು, ಮತ್ತೆ ತುಳಸಿದಳ ತೆಗೆದರು ಪೂಜೆ ಮಾಡೋಣ ಅಂತ, ಕೋತಿ ಹಾರಿ ಹೋಯ್ತು. ನಾಲ್ಕನೇ ಸಲ ಬರೆದ್ರು, ಹೀಗೆ 12 ಸಲ ಬರೆದ್ರಂತ, 12 ಸಲ ಕೋತಿ ಹಾರಿ ಹೋಯ್ತು. ಇವರಿಗೆ ಪೂಜೆ ಮಾಡೋಣ ಅಂತ ಚಿತ್ರ ಬರೆದಂಗೆಲ್ಲ ಕೋತಿ ಹಾರಿ ಹೋಗ್ತದೆ, ಇಲ್ಲಿ ಚಿತ್ರ ಅಳಿಸ್ತದೆ ಖಾಲಿ ಬಂಡೆ. ಭಾಳ ಚಿಂತಾಕ್ರಾಂತರಾದರು. ಆವಾಗ ಭಗವಂತನ ಧ್ಯಾನ ಮಾಡಿದಾಗ ತಲೆಯಲ್ಲಿ ಹೊಳಿತಂತೆ, ಆ ಕೋತಿ ಹಾರಿ ಹೋಗದಂತೆ ಅದಕ್ಕೊಂದು ಯಂತ್ರ ಬರಿಬೇಕು ಅಂತ ಮಾಡಿದ್ರಂತೆ. ಯಂತ್ರ ಬರೆದ್ರೆ ಆಗ್ತದೆ, ಅದನ್ನು ಕಟ್ಟಿ ಹಾಕಿದ ಹಾಗೆ ಅಂತ ಅನ್ನಿಸ್ತು. ವ್ಯಾಸರಾಜ ಸ್ವಾಮಿಗಳು ಒಂದು ಪ್ರತಿಮೆ ತೊಗೊಂಡಿದ್ರಂತೆ, ಕೃಷ್ಣನ ಪ್ರತಿಮೆ ಪೂಜೆಗೆ ಅಂತ. ಅದಿನ ಎಲ್ಲೋ ಹೋಗ್ತೀನಿ ಹೋಗ್ತೀನಿ ಅಂತಿತ್ತಂತೆ ಆ ಪ್ರತಿಮೆ. ಕೊನೆಗೆ ಅದಕ್ಕೊಂದು ಬೇಡಿ ಕಟ್ಟಿ ಹಾಕಿದ್ರಂತೆ, ಬೇಡಿ ಕೃಷ್ಣ ಅಂತ. ಕಾಲಿಗೆ ಬೇಡಿ ಕಟ್ಟಿದ್ದು, ಮತ್ತೆ ಹೋಗಲಿಲ್ಲಂತ ಅದು. ಹಿಂಗೆ ವ್ಯಾಸರಾದರು ಬೇಡಿ ಹಾಕಿ ಕಟ್ಟಿ ಹಾಕಿದ್ದಾರೆ, ಕೃಷ್ಣನ್ನೇ ಕಟ್ಟಿ ಹಾಕಿದ್ದಾರೆ, ಯಶೋಧಾದೇವಿ ಒರಳಕಲ್ಲಿ ಕಟ್ಟಿ ಹಾಕಿದ ಹಾಗೆ ಇವರು ಬೇಡಿ ಕಟ್ಟಿದರು ಅಂತುಂಟು. ಅದೇ ರೀತಿ ಯಂತ್ರ ಕಟ್ಟಬೇಕು ಅಂತ ಒಂದು ಯಂತ್ರ ಬರೆದರು. ಆಮೇಲೆ ಕೋತಿ ಹಾರಲಿಲ್ಲ, ಅಲ್ಲಿ ಚಿತ್ರ ಮೂಡಿತು. 12 ಸಲ ಹೋಗಿತ್ತಲ್ಲ, ಅದಕ್ಕೋಸ್ಕರ ಯಂತ್ರದ ಸುತ್ತಲೂ ಮೇಲ್ಗಡೆ 12 ಕಪಿಗಳ ಚಿತ್ರ ಬರೆಸಿದ. ಯಂತ್ರೋದ್ಧಾರ ಪ್ರಾಣದೇವರು ಅಂದರೆ ಹಾಗಿದೆ ಇವತ್ತು ಒಂದು ಯಂತ್ರ. ಮಧ್ಯದಲ್ಲಿ ಯೋಗಾಸನದಲ್ಲಿ ಕೂತಿರ್ತಕ್ಕಂಥ ಹನುಮಂತ ದೇವರು, ಪರಮಾತ್ಮನ ಧ್ಯಾನ ಮಾಡ್ತಾ ಕೂತ ಹನುಮಂತ ದೇವರು, ಸುತ್ತಲೂ 12 ಕಪಿಗಳು. 12 ಸಲ ಹೋದದ್ದು ಅದಕ್ಕೆ ಸೂಚನೆ ಅಂತ ಅರ್ಥ ಮಾಡಿಕೊಂಡು 12 ಚಿತ್ರಗಳನ್ನು ಮಾಡಿ ಪ್ರಧಾನವಾಗಿ ಯಂತ್ರೋದ್ಧಾರ ಪ್ರಾಣದೇವರು ಅಂತ ಮಾಡಿದರು. ವಿಶೇಷ ಫಲ ಕೊಡ್ತಕ್ಕಂಥ ದೇವರು. ಅದರಲ್ಲಿ ಹೋಗಿ ಸೇವೆ ಮಾಡೋದು ಮಾತ್ರ ಬಹಳ ಕಷ್ಟ, ಏನೂ ಇಲ್ಲ. ಅಷ್ಟು ತ್ಯಾಗ ಮಾಡಿ ಹೋಗಿ ಊರಿನಲ್ಲಿ ಇಳ್ಕೊಂಡು ಹೋಗಿ ಮಾಡಿ ಬರಬೇಕು. ಅವರು ಆಗಿನ ಕಾಲದಲ್ಲಿ ವ್ಯಾಸರಾಜರು ಅಲ್ಲಿ ಕೂತ್ಕೊಂಡು ವಿಶೇಷವಾಗಿ ಯಂತ್ರೋದ್ಧಾರ ಪ್ರಾಣದೇವರ ಸೇವೆ ಆರಾಧನೆ ಮಾಡಿದಂಥವರು. ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಪೂಜೆ ಮಾಡುವಾಗ 732 ಅಂತ ಸೂಚನೆ ಬಂತು. ಆಮೇಲೆ ಅಷ್ಟೇ ಅಲ್ಲದೇ ಒಂದು ಕೋತಿ ಕಾಣಿಸ್ತಿತ್ತಂತೆ. ಇದೇನು ಕೋತಿ ಕಾಣ್ತಾ ಇದೆ ಅಂತ ನೋಡುವಾಗ ಒಂದು ಕೋತಿ ಎರಡಾಯ್ತಂತೆ. ಎರಡಾಯ್ತಲ್ಲ ಅಂತ ಯೋಚನೆ ಮಾಡುವಾಗ 4 ಆಯ್ತಂತೆ. ಆಮೇಲೆ ಮತ್ತೆ 4, 16 ಆಯಿತು. ಹೀಗೆ ಬೆಳೀತಾ ಬೆಳೀತಾ ಹೋಗಿ 732 ರೂಪಗಳು ಪ್ರತ್ಯಕ್ಷ ಆಯ್ತಂತೆ ವ್ಯಾಸರಾಯ ಸ್ವಾಮಿಗಳಿಗೆ. 732 ರೂಪದಿಂದ ಪ್ರತ್ಯಕ್ಷನಾಗಿದ್ದಾನೆ ಪರಮಾತ್ಮ, ಇವರು ವಾಯುದೇವರು. ಆದ್ದರಿಂದ 732 ಹನುಮಂತ ದೇವರ ಇದು ಪ್ರಾಣದೇವರ ಪ್ರತಿಷ್ಠೆಯನ್ನು ಬೇರೆ ಬೇರೆ ಕಡೆ ಮಾಡಿದಂಥವರು. ಇದು ಬರೇ ಹನುಮಂತ ದೇವರು ಪ್ರತ್ಯಕ್ಷರಾಗಿದ್ದಾರೆ ಅಂತ ಮಾತ್ರ ತಿಳ್ಕೋಬಾರ್ದು, 3 ಸಲ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅಂತ. ಇವರು ಪೂರ್ವದಲ್ಲಿ ಯತಿರಾಜ ಅಂತ, ಯತಿರಾಜ ಅಂತ ಹೆಸರು. ಹಾಗಿರುವಾಗ ರಾಮಾಚಾರ್ಯ ಸುಧೀಮಣೇ ರಾಮಾಚಾರ್ಯರು ಅಂತ ಒಬ್ಬರು, ಅವರ ಮಕ್ಕಳು ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದಲೇ ಹುಟ್ಟಿದವರು. ಬ್ರಹ್ಮಣ್ಯ ತೀರ್ಥರು ಇವರಿಗೆ ಆಶ್ರಮ ಕೊಡೋದು ಅಂತ ತೀರ್ಮಾನ ಮಾಡಿದರು. ಇವರಿಗೆ ಸ್ವಲ್ಪ ಭಯ ಆಯಿತಂತೆ, ಯಾರಿಗಾದರೂ ಒಂದು ಸಲ ಆಶ್ರಮ ಕೊಡ್ತೀನಿ ಅಂತಂದಾಗ ಸ್ವಲ್ಪ ಭಯ ಆಗ್ತದೆ. ಆಶ್ರಮ ಅಂತಂದರೆ ಇದು ಎಷ್ಟು ಕಷ್ಟದ ಜೀವನ ಅಂತ ಭಯ ಆಯಿತು. ಯೋಚನೆ ಮಾಡ್ತಾ ಮಲಗಿರುವಾಗ ಭಗವಂತ ಶ್ರೀಕೃಷ್ಣ ಇವರಿಗೆ ಪ್ರತ್ಯಕ್ಷನಾಗಿ, ನಿಮ್ಮ ಕರ್ತವ್ಯ ಏನು, ಯಾವುದಕ್ಕೋಸ್ಕರ ನೀವು ಹುಟ್ಟಿದ್ದೀರಿ ಅಂತ ರಹಸ್ಯವನ್ನು ಹೇಳಿ ಹೋದನಂತೆ. ಆಮೇಲೆ ಇವರು ಆಶ್ರಮ ತಗೊಳ್ಳಿಕ್ಕೆ ಅಂತ ತೀರ್ಮಾನ ಮಾಡಿದರು. ಆಶ್ರಮ ತಗೊಂಡ ಮೇಲೆ ಮತ್ತೊಂದು ಸಲ ಶ್ರೀಕೃಷ್ಣನೇ ಬಂದು ಇವರಿಗೆ ಕನಸಿನಲ್ಲಿ ಇದು ಪ್ರತ್ಯಕ್ಷವಾಗಿ ಕಾಡಿನಲ್ಲಿ ಒಂದು ಕಡೆ ಮಲ್ಕೊಂಡಾಗ ಕೃಷ್ಣ ಪ್ರತ್ಯಕ್ಷನಾಗಿದ್ದಾನೆ ಅಂತುಂಟು. ಹೀಗೆ ಇನ್ನೊಂದು ಸಂದರ್ಭದ್ದು ಹೇಳ್ತಾರೆ. 3 ಬಾರಿ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ವಾಯುದೇವರ ಸಾಕ್ಷಾತ್ಕಾರ ಆಗಿದೆ 732 ರೂಪದಿಂದ. ಅದೇ ರೀತಿ ಅಷ್ಟು ಪ್ರತಿಷ್ಠೆಯನ್ನು ಅವರು ಮಾಡಿದ್ದಾರೆ. ಅದು ಒಂದೇ ವರ್ಷದಲ್ಲಿ ಮಾಡಿದರು ಅಂತ ಖ್ಯಾತಿ. ಒಂದೇ ವರ್ಷದಲ್ಲಿ 732 ಪ್ರತಿಷ್ಠೆ ಮಾಡಿದ್ದಾರಂತೆ. ಎಷ್ಟು ವೇಗದಿಂದ ಸಂಚಾರ ಮಾಡಿ, ಎಲ್ಲ ದಿನ ಮುಹೂರ್ತ ಸಿಗೋದಿಲ್ಲ. ಏಕಾದಶಿ ಮಾಡಿರ್ತಾರಾ? ಸಾಧ್ಯವೇ ಇಲ್ಲ. ಅಮಾವಾಸ್ಯೆ ಸಾಧ್ಯ ಇಲ್ಲ. ಇರೋದು 360 ದಿವಸ ಒಂದು ವರ್ಷಕ್ಕೆ. 732 ಪ್ರತಿಷ್ಠೆ ಮಾಡಿದ್ದಾರೆ ಅಂತಂದರೆ ದಿನಕ್ಕೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಬರೀ ಪೆನುಗುಂಡದಲ್ಲೇ ಎಷ್ಟೋ ಮಾಡಿದ್ದಾರೆ, 341 ಬರೀ ಪೆನುಗುಂಡದಲ್ಲಿ ಅಷ್ಟು ಪ್ರಾಣದೇವರ ಪ್ರತೀಕ ಸ್ಥಾಪನೆ ಮಾಡಿ. ಯಾಕೆಂದರೆ ಅಲ್ಲಿ ಬಹಳ ಕಷ್ಟದ ಕಾಲ ಇತ್ತು ಅಂತ ಕಾಣ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತ ಮಾಡಿದಂಥವರು. ಪ್ರತಿಷ್ಠಾತ ಸ್ಮೃತಿಖ್ಯಾತ ತಂಭಜೆ ವ್ಯಾಸಯೋಗಿನಂ ಸೀಮಾನಂ ತತ್ರ ತತ್ರ ಇತ್ಯಾ ಕ್ಷೇತ್ರೇಶು ಚ ಮಹಾಮತಿ ವ್ಯವಸ್ಥಾಪ್ಯಾತ್ರ ಮರ್ಯಾದಾಂ ಲಬ್ಧವಾಂಸ್ತಮಃ ತಮಹಮಾಶ್ರಯೇ. ಇನ್ನೊಂದು ಅದ್ಭುತ ಅಂತಂದರೆ ಆಗಿನ ಕಾಲದ ಶೈವ ವೈಷ್ಣವರ ಜಗಳವನ್ನು ಪರಿಹಾರ ಮಾಡಿದವು. ಶೈವರಿಗೂ ವೈಷ್ಣವರಿಗೂ ಭಾರಿ ಜಗಳ. ಶೈವರಿಗೆ ತಮ್ಮ ಶಿವನ ಮೇಲೆ ಭಕ್ತಿ, ವೈಷ್ಣವರಿಗೆ ವಿಷ್ಣುವಿನ ಮೇಲೆ ಭಕ್ತಿ.
ಎರಡರ ಮೇಲೂ ಭಕ್ತಿ ಇಲ್ಲದ ಕಾಲನೂ ಉಂಟು, ಅದಿರಲಿ. ಇಬ್ಬರಿಗೂ ಇವರಿಗೆ ಅವ್ರ ಮೇಲಿಲ್ಲ, ಅವರಿಗೆ ಇವ್ರ ಮೇಲೆ ಯಾರದ್ರ ಮೇಲೂ ಇರೋದಿಲ್ಲ. ಆಗ ಶೈವರಿಗೆ ಶಿವನ ಮೇಲೆ, ವೈಷ್ಣವರಿಗೆ ವಿಷ್ಣುವಿನ ಮೇಲೆ, ನಮ್ಮ ದೇವಾಲಯ ನಮಗೆ ಬೇಕು ಅಂತ. ಇಂಥ ಒಂದು ಕಾಲದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅಂತ ಬರೀತಾರೆ, ಈ ದೇವಾಲಯಗಳಲ್ಲಿ ವಿವಾದ ಉಂಟಾಗ್ತಿತ್ತಂತೆ. ಆ ವಿವಾದ ಉಂಟಾದಾಗ ಅದನ್ನೆಲ್ಲ ಪರಿಹಾರ ಮಾಡಿದವರು ವ್ಯಾಸರಾಜರು. ಉದಾಹರಣೆಗೆ ಶ್ರೀರಂಗ ಕ್ಷೇತ್ರದಲ್ಲಿ ಜಂಬುಕೇಶ್ವರ ದೇವಾಲಯ ಅಂತ ಒಂದಿದೆ, ಅದು ಈಶ್ವರನ ದೇವಾಲಯ. ಈ ಸಪ್ತ ಪ್ರಾಕಾರ ಇರತಕ್ಕಂಥ ರಂಗನಾಥ ಸ್ವಾಮಿ ದೇವಾಲಯ ಇದೆ. ಈ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸೇರಿದ್ದು ಎಷ್ಟು ಜಾಗ, ಜಂಬುಕೇಶ್ವರನ ದೇವಾಲಯಕ್ಕೆ ಸೇರಿದ್ದು ಎಷ್ಟು ಜಾಗ, ಅದರಲ್ಲಿ ವಿವಾದ. ಒಂದು ಅಡಿ ಬಿಟ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ ಯಾರೂ ಕೂಡ. ಆ ಜಂಬುಕೇಶ್ವರನ ದೇವಾಲಯದವರು ಇಲ್ಲಿವರೆಗೆ ನಮ್ಮದು ಅಂತಾರೆ, ಅದನ್ನು ದಾಟಿ ಇಲ್ಲಿವರೆಗೆ ನಮ್ಮದು ಅಂತ ಇವರು. ಈ ನ್ಯಾಯ ವ್ಯಾಸರಾಜರ ಹತ್ರ ಬಂದಾಗ ಹೇಗೆ ತೀರ್ಮಾನ ಮಾಡಬೇಕು? ಅವ್ರು ಹೇಳಿದ್ರಂತೆ, ರಂಗನಾಥ ಸ್ವಾಮಿ ದೇವಾಲಯದಿಂದ ನಾನು ಉಸಿರು ಬಂದು ಹಿಡಿದು ಉಸಿರುಗಟ್ಟಿ ಮುಗಿ ಬಟ್ಟೆ ಕಟ್ಟಿಕೊಂಡು ಬಟ್ಟೆ ಚೆನ್ನಾಗಿ ಹಾಗೆ ಉಸಿರು ಹಿಡಿದಾರೆ ಬಿಟ್ಟಿದ್ದಾರೆ ಗೊತ್ತಾಗೋದು ಹಂಗೆ, ನೀವು ಉಸಿರು ತೊಗೊಂಡಿದ್ದೀರಿ ಅಂತಾರೆ. ಅದಕ್ಕೆ ಬಟ್ಟೆ ಕಟ್ಟಿ ಬಿಗಿಯಾಗಿ ಬಟ್ಟೆ ಕಟ್ಟಿ ಉಸಿರು ಬಂದು ಮಾಡಿ ನಾನು ಓಡ್ತೇನೆ, ಎಲ್ಲಿವರೆಗೆ ಉಸಿರು ಬಿಡದೆ ಓಡ್ತೇನೋ ಅಲ್ಲಿಯ ತನಕ ರಂಗನಾಥ ಸ್ವಾಮಿ ದೇವಾಲಯದ ಜಾಗ. ಉಸಿರು ಕಟ್ಟಿ ನಿಂತು ಹೋದೆ ಒಂದು ಕಡೆ ನಿಂತೆ ಅಂತಾದಾಗ ಅಲ್ಲಿ ತನಕ ಈ ರಂಗನಾಥ ಸ್ವಾಮಿಗೆ, ಅಲ್ಲಿಂದ ಆಚೆಗೆ ಜಂಬುಕೇಶ್ವರನಿಗೆ ಅಂತ ವ್ಯವಸ್ಥೆ ಮಾಡಿದರು. ರಂಗನಾಥ ಸ್ವಾಮಿ ದೇವಾಲಯದಿಂದ ಓಡಲಿಕ್ಕೆ ಶುರು ಮಾಡಿದರು. ಎಷ್ಟು ದೂರ ಹೋಗಿದ್ದಾರೆ ಅಂತಂದರೆ, ಇವತ್ತು ಪೂರ್ತಿ ಜಾಗ ರಂಗನಾಥೇಶ್ವರನಿಗೆ ಇದೆ ಶ್ರೀರಂಗದಲ್ಲಿ. ಜಂಬುಕೇಶ್ವರನ ದೇವಾಲಯ ತಿರುಚಾನೂರಲ್ಲಿ ಅಲ್ಲೋಲ್ಲೋ ದೂರ ಪ್ರಾರಂಭ ಆಗ್ತದೆ. ಅಲ್ಲಿ ಒಂದು ಬರೀ ಕಬಡ್ಡಿ ಆಟದಲ್ಲೇ ಸಿಕ್ಬಿಡ್ತಾರೆ, ಒಂದು ಹೋಗಿ ಜಾಸ್ತಿ ಆಡಲಿಕ್ಕೆ ಆಗೋದಿಲ್ಲ ಉಸಿರುಗಟ್ಟಿ. ಆ ರೀತಿ ಉಸಿರುಗಟ್ಟಿ ಹೋಗಿ ಆ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಇಷ್ಟು ಜಾಗ ಅಂತ ಉಳಿಸಿದಂಥ ಮಹಾನುಭಾವರು. ಸೀಮಾನಂ ತತ್ರ ತೈತ್ರ ತತ್ರ ತತ್ರತ್ಯ ಕ್ಷೇತ್ರೇಷು, ಇದೇ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಹೀಗೆ ತಮ್ಮ ಪವಾಡ ತೋರಿಸಿದಂಥವರು. ವಾಯುದೇವರ ಆವೇಶ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಇಲ್ಲದಿದ್ದರೆ ಉಸಿರುಗಟ್ಟಿ ಓಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ನರಸಿಂಹದೇವರ ವಿಶೇಷ ಆವೇಶ ಇವರಲ್ಲಿ, ಬರೀ ಇವ್ರದ್ದು ಮಾತ್ರ ಅಲ್ಲ, ನರಸಿಂಹದೇವರ ವಿಶೇಷ ಸನ್ನಿಧಾನ ಅಂತಾರೆ. ಆದ್ದರಿಂದಲೇ ಪಿಶಾಚಾದಿಗಳೆಲ್ಲ ಓಡ್ತಾ ಇದ್ದವು. ವಾತರೋಗ, ಅವರ ಕಾಲದಲ್ಲಿ ಅನೇಕ ಕಡೆ ವಾತರೋಗ, ಜ್ವರ ಮುಂತಾದ ರೋಗಗಳನ್ನೆಲ್ಲ ಪರಿಹಾರ ಮಾಡಿದಂಥ ನಿದರ್ಶನಗಳಿದೆ. ಇವರ ಮಂತ್ರ ಜಪ ಮಾಡಿದರೆ ಅವೆಲ್ಲ ಪರಿಹಾರ ಆಗ್ತದೆ. ಓಂ ಅಂತ ಓಂಕಾರವನ್ನು ಮೊದಲು ಸೇರಿಸಿ ತಾರಪೂರ್ವಂ ಬಿಂದುಯುಕ್ತಂ ಓಂ ವ್ಯಾಮ್ ವ್ಯಾಸರಾಜಾಯ ನಮಃ, ಮೊದಲನೇ ಅಕ್ಷರನೂ ಸೇರಿಸಬೇಕು ಅಂದರೆ ವ್ಯಾಮ್ ಅಂತ ಸೇರಿಸಬೇಕು. ಹೀಗೆ ಓಂ ವ್ಯಾಮ್ ವ್ಯಾಸರಾಜಾಯ ನಮಃ, ಇದು ವ್ಯಾಸರಾಜರ ಮಂತ್ರ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಇದ್ದ ಹಾಗೆ ಓಂ ವ್ಯಾಮ್ ವ್ಯಾಸರಾಜಾಯ ನಮಃ ಅನ್ನುವಂಥ ಮಂತ್ರವನ್ನು ಅನೇಕ ಬಾರಿ ಆವೃತ್ತಿ ಮಾಡಿದರೆ ಆಗ ಬೇಕಾದಷ್ಟು ಸಂಪತ್ತು ಎಲ್ಲವೂ ಕೂಡ ಸಿಗ್ತದೆ. ಪ್ರಹ್ಲಾದಸ್ಯ ಅವತಾರೋಸೌ ಅಹೀಶಾನುಪ್ರವೇಶನಾತ್, ಪ್ರಹ್ಲಾದರಾಜರ ಅವತಾರ, ಶೇಷದೇವರ ಆವೇಶ, ಆದ್ದರಿಂದ ಆ ಪ್ರಭಾವದಿಂದ ಎಲ್ಲವೂ ದೊರೀತದೆ ಅಂತ ಹೇಳಿ ನಿರೂಪಣೆ ಮಾಡಿದ್ದಾರೆ. ಯೋ ವ್ಯಾಸತ್ರಯ ಸಮ್ಯಕಾನ್ ದೃಢತರಾನ್, ವ್ಯಾಸತ್ರಯ ಅನ್ನೋ ದೃಢತರವಾದ ವಜ್ರ ಸಮಾನವಾದ ಗ್ರಂಥರಚನೆ ಮಾಡಿದವರು. ಪೂರ್ಣಪ್ರಜ್ಞ ಮತಾನುಗುರು, ನಮ್ಮ ಮೇಲೆ ಕೃಪಾ ಮಾಡಲಿ. ಇವರು ಚಂದ್ರ ಇದ್ದ ಹಾಗೆ, ತಾತ್ಪರ್ಯ ಚಂದ್ರನಲ್ಲಿ ಬೆಳೆದಂಗಳಿರ್ತದೆ, ಅಮೃತ ಕಲೆಗಳಿರ್ತದೆ ಚಂದ್ರನಲ್ಲಿ, ನಕ್ಷತ್ರಗಳಿರ್ತದೆ ಚಂದ್ರನ ಜೊತೆಗೆ. ವ್ಯಾಸರಾಜರಲ್ಲಿ ತಾತ್ಪರ್ಯ ಚಂದ್ರಿಕ, ಅಮೃತ ಕಲೆ ಚಂದ್ರನಲ್ಲಿದ್ದರೆ ಇವರಲ್ಲಿ ನ್ಯಾಯಾಮೃತ, ನಕ್ಷತ್ರಗಳಿದ್ದಂತೆ ಅನೇಕ ಯುಕ್ತಿಗಳು, ತರ್ಕತಾಂಡವ, ಅಷ್ಟು ತರ್ಕಗಳನ್ನು ಅದರಲ್ಲಿ ಹೇಳಿದ್ದಾರೆ, ಅದು ನಕ್ಷತ್ರಗಳಿದ್ದ ಹಾಗೆ. ಆದ್ದರಿಂದ ವ್ಯಾಸರಾಜರು ಚಂದ್ರನಿಗೆ ಸಮಾನರಾಗಿದ್ದಾರೆ. ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್, ವ್ಯಾಸರಾಜ ವ್ಯಾಸರಾಜ ಅಂತ ಅಷ್ಟೇ ಭಕ್ತಿಯಿಂದ ನಾಮಕೀರ್ತನೆ ಮಾಡ್ತಾ ಇದ್ದರೂ ಸಾಕು, ಅವರ ಅಂತರ್ಯಾಮಿಯಾದ ನರಸಿಂಹದೇವರ ಅನುಗ್ರಹದಿಂದ ಸಕಲ ಅಭೀಷ್ಟ ಸಿದ್ಧಿಯಾಗ್ತದೆ. ಇದಲ್ಲದೇನೆ ಇನ್ನೂ ಬೇರೆ ಬೇರೆ ಕಡೆ ಅವರ ಚರಿತ್ರೆ ಸಿಗ್ತದೆ ಅಂದರೆ, ಕಾಂಚಿ ಕ್ಷೇತ್ರ, ವಿಶೇಷವಾಗಿ ಕಾಂಚಿ ಕ್ಷೇತ್ರದಲ್ಲಿದ್ದು ಅನೇಕರಿಗೆ ಪರಮತದವರಿಗೆಲ್ಲ ದ್ವೈತ ಸಿದ್ಧಾಂತವನ್ನು ಬೋಧಿಸಿದವರು. ಅಲ್ಲಿ ಇವರಿಗೆ ವಿಷಪ್ರಾಶನ ಆಯಿತಂತೆ, ಯಾರೋ ಒಬ್ಬ ಪರವಾದಿ ಏನೋ ಕುತಂತ್ರ ಮಾಡಿ ಅಂತೂ ವಿಷ ಹಾಕಿದನಂತೆ. ಹಾಕಿದ ದಿವಸವೇ ರಾತ್ರಿ ಕನಸಿನಲ್ಲಿ ಶ್ರೀಮನ್ನಾರಾಯಣ ಬಂದು ಒಂದು ಮೂಲಿಕೆ ತೋರಿಸಿದಂತೆ, ಗಿಡಮೂಲಿಕೆ ಅಂತ ಇರ್ತದೆ, ಅಂಥ ಗಿಡಮೂಲಿಕೆ ಒಂದನ್ನು ತೋರಿಸಿ ನಾಳೆ ದಿವಸ ಇದರ ರಸ ನೀವು ಪಾನ ಮಾಡಿರಿ, ಇದರಿಂದ ನಿಮಗೆ ವಿಷಪ್ರಾಶನ ವಿಷಬಾಧೆ ಪರಿಹಾರ ಆಗ್ತದೆ ಅಂತ ನಾರಾಯಣ ಹೇಳಿ ಹೋದನಂತೆ. ಮೂರು ಸಲ ಪ್ರತ್ಯಕ್ಷ ಅನ್ನಲ್ಲ, ಒಂದು ಸಲ ಆಶ್ರಮಕ್ಕಿಂತ ಪೂರ್ವದಲ್ಲಿ, ಒಂದು ಸಲ ಆಶ್ರಮ ಆಗಿ ಕಾಡಿನಲ್ಲಿ ಮಲಗಿದಾಗ,
ಇನ್ನೊಮ್ಮೆ ಕಂಚಿಕ್ಷೇತ್ರದಲ್ಲಿ ವಿಷಪ್ರಾಶನ ಆದಾಗ ನಾರಾಯಣ ಬಂದು ಈ ಔಷಧ ಸ್ವೀಕಾರ ಮಾಡಿರಿ ಅಂತ ಗಿಡಮೂಲಿಕೆ ಹೇಳಿ ಹೋಗಿದ್ದಂತೆ. ಅದು ಈ ರೀತಿ ಅನೇಕ ದಿವ್ಯ ಪ್ರಸಂಗಗಳನ್ನು ತೋರಿಸಿಕೊಟ್ಟಿದ್ದಾರೆ ಗ್ರಂಥ ರಚನಾದಿಗಳನ್ನು ಮಾಡಿದಂಥವರು. ಪೂರ್ಣ ಜೀವನ 92 ವರ್ಷಗಳ ಕಾಲ ಭೂಮಿಯಲ್ಲಿದ್ದು ವಿಶೇಷ ಭಕ್ತರಿಗೆ ಅನುಗ್ರಹ ಮಾಡಿ ಅವರು ಹರಿಧ್ಯಾನಪರರಾದರು. ಗುರುಭಕ್ತ್ಯ ಭವೇದ್ ವಿಷ್ಣು ಭಕ್ತಿರವ್ಯಭಿಚಾರಿಣಿ ತಯಾ ಸರ್ವಂ ಲಭೇತ್ ಧೀಮಾಂಸ್ ತಸ್ಮಾದ್ ಏತತ್ ಸದಾ ಪಠೇತ್. ಕೊನೆಗೆ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ, ಭಗವಂತನಲ್ಲಿ ಭಕ್ತಿ ಬಂದ್ರೇ ಎಲ್ಲ ಸೌಭಾಗ್ಯ. ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾದರೆ ಗುರುಗಳಲ್ಲಿ ಭಕ್ತಿ ಬರಬೇಕು. ಯಾವ್ಯಾವ ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಅಂಥ ಗುರುಗಳಲ್ಲಿ ಒಬ್ಬರು ವ್ಯಾಸರಾಜರು. ಅವರಲ್ಲಿ ಭಕ್ತಿ ಬಂದರೆ ಮಾತ್ರ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ, ಸೌಭಾಗ್ಯ ದೊರೀತದೆ. ಅದಕ್ಕೋಸ್ಕರ ಈ ಶ್ಲೋಕ ಮಾಡಿದ್ದೀನಿ. ಎಲ್ಲರೂ ಕೂಡ ಇದನ್ನು ಪಠನ ಮಾಡಿ ವ್ಯಾಸರಾಜರಲ್ಲಿ ಭಕ್ತಿ ಮಾಡಿರಿ, ಭಗವಂತನಲ್ಲಿ ಭಕ್ತಿ ಬರ್ತದೆ, ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದೀರಿ ಅಂತ ಹೇಳಿ ಮುಕ್ತಾಯ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.